ಮೇರೆ ಸಾವಿರಾರು ವರ್ಷಗಳಿಂದ ಮತದ ಶಿಲೆಗಳಿಂದ ಜೀವ ಸಮಾಧಿಗಳನ್ನು ಕಟ್ಟಿದವರು ಯಾರು ಹಗಲು ಹಿರುಳು ಬೆವರ ಸುರಿಸಿ ತಮ್ಮ ಕನಸ ಚಿತೆಯವರಿಸಿ ನೋವ ಬೆಂಕಿಯೊಳಗೆ ಇರಲು ಹುಟ್ಟಿದವರು ಯಾರು ಭೂಮಿ ಗಗನ ಗಾಳಿ ಬೆಳಕು ನಮ್ಮ ಹಕ್ಕು ಎಂದು ನಕ್ಕು ಮೇಲು ಮೇಲು ಎಂದು ಬೀಗಿದವರು ಯಾರು ನೆಲವು ಜಲವು ಸಹಜ ಬಲವು ನಮ್ಮದಲ್ಲ ಎಂದು ಹೊಳುತ್ತಾ ಕೀಳು ಕೀಳು ಎಂದು ನರಳಿ ದವರು ಯಾರು ಈ ಎಲ್ಲ ಕ್ರಿಯೆಗಳ ನಡುವೆ ಊರಿನಲ್ಲಿ ನಾಡಿನಲ್ಲಿ ಈ ದೇಶದಲ್ಲಿ ಕುಲದ ಬಲವೇ ಆಳುತ್ತಿರಲು ಮನಮನವು ಸೆರೆಮನೆ ಜೀವ ಜೀವದೊಳಗೆ ಇಳಿದು ಕಾಲವಾಗಿ ಬೆಳೆಯುವಂಥ ಆ ಗುರುಮನೆಯನ್ನು ಹುಡುಕಾಡುತ್ತಿರುವ ಈ ಹೊತ್ತಲ್ಲಿ ನಮ್ಮಗಳ ನಡುವೆ ಈ ಕರ್ನಾಟಕದ ರಾಜಕಾರಣವನ್ನು ಜಾತಿ ಮತ್ತು ಬಂಡವಾಳಿಶಾಹಿಗಳೇ ನಿಯಂತ್ರಿಸ್ತಿರೋ ಈ ಹೊತ್ತಿನಲ್ಲಿ ನಮಗೆ ನಿರಾಶವಾದ ಈ ದಿಕ್ಕಿನಲ್ಲಿ ನಾವು ಹುಡುಕಾಟ ಚಿಂತನೆಯನ್ನು ನಡೆಸ್ತಿರಬೇಕಾದ್ರೆ ನಮ್ಮ ನಡುವೆ ನೆಲದ ನಕ್ಷತ್ರದಂತೆ ಆವರಿಸಿಕೊಂಡಂಥ ಸರಳ ಸಜ್ಜನಿಕೆಗಳ ಸ್ಪಷ್ಟ ಮತ್ತು ದಿಟ್ಟತನದ ವ್ಯಕ್ತಿತ್ವದ ಹೆಚ್ಚಾಗಿ ಸಾಹಿತ್ಯದ ಮೂಲಕ ರಾಜಕಾರಣಕ್ಕೆ ಒಂದು ಹೊಸ ಅರ್ಥನವನ್ನು ಒಳಪನ್ನು ಕೊಟ್ಟಂತಹ ಕುವೆಂಪು ಬೇಂದ್ರೆ ಅಡಿಗ ಇವರಿಂದ ಪ್ರಭಾವಿತರಾಗಿ ಶಾಂತವೇರಿ ಗೋಪಾಲ್ಗೌಡ್ರು ಹಾಗೆ ಅದರ ಜೊತೆಗೆ ರಾಮಮನೋಹ ಲೋಹಿಯವರ ಸಾಹಿತ್ಯದ ಚಿಂತನೆಗಳನ್ನು ನಮ್ಮೊಳಗೆ ಇಳಿಯುವಂತೆ ಮಾಡುವಂತಹ ಒಂದು ಅನನ್ಯ ಚೇತನವನ್ನು ಹುಡುಕುತ್ತಾ ನಾವು ಹೊರಟಾಗ ನಮಗೆ ಗೋಚರಿಸಿದ್ದು ಕೋಣಂದೂರು ಲಿಂಗಪ್ಪನವರು ಅವರೊಬ್ಬ ಮಾಜಿ ಶಾಸಕರು ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಲೋಹಿಯರಿಂದ ಕವಿ ಮಹಾರಾಜ್ ಎಂದು ಕರೆಸಲ್ಪಟ್ಟರು ಅವರನ್ನು ನಾವು ನೀವೆಲ್ಲ ಕಾಣೋಣ ಬನ್ನಿ ತಾವು ಕರ್ನಾಟಕದಲ್ಲಿ ಸಾಹಿತ್ಯ ಮತ್ತು ರಾಜಕಾರಣದಲ್ಲಿ ಎರಡರಲ್ಲೂ ಸೂಕ್ಷ್ಮ ಸಂವೇದನೆಗಳ ಮೂಲಕ ನಾಡಿನಾದ್ಯಂತ ಚಿರಪಡಿಸಿದರೆ ಈ ನಿಟ್ಟಿನಲ್ಲಿ ತಮಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಅರಸು ಪ್ರಶಸ್ತಿಯೂ ಕೂಡ ಲಭಿಸಿದೆ ನಿಮಗೆ ಈ ಸಾಹಿತ್ಯದ ಒಲವು ಯಾವ ರೀತಿ ಉಂಟಾಯಿತು ನನಗೆ ಸಾಹಿತ್ಯದ ಒಲವು ನಮ್ಮೂರು ಕೋಣಂದೂರಿನಿಂದಲೇ ಪ್ರಾರಂಭ ಆಯಿತು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಎಲ್ಲ ನಾನು ಕೋಣಂದೂರಿನಲ್ಲೇ ಓದಿದ್ದು ಎಲ್ಲ ಉತ್ ಪೂರ್ತಿ ಉದ್ದಕ್ಕೂ ನಾನು ಕನ್ನಡ ಮಾಧ್ಯಮದಲ್ಲೇ ಓದನು ಇಲ್ಲಿ ಕೋಣಂಬೂರು ಮಿಡ್ಲ್ ಸ್ಕೂಲ್ನಲ್ಲಿ ಅಂದರೆ ಮಾಧ್ಯಮಿಕ ಶಾಲೆಯಲ್ಲಿ ಓದೋವಾಗ್ಲೇ ನನಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಅಭಿರುಚಿ ಶುರುವಾಯಿತು ಇಲ್ಲಿ ಆ ಕಾಲದಲ್ಲಿದ್ದಂಥ ಕನ್ನಡ ಪಂಡಿತರುಗಳು ಇವರು ಎಲ್ಲ ನಮಗೆ ಪು ನೆನೆಸಬೇಕು ನರಸಿಂಹಾಚಾರ್ಯರು ಅಂತ ಹೇಳೊಬ್ಬರು ನರಾರಿ ಆಚಾರ್ಯರು ಒಬ್ಬರು ಗುರುರಾಜಾಚಾರ್ಯರು ಅಂತ ಎಲ್ಲ ಇದ್ದರು ಅವರೆಲ್ಲ ನಮಗೆ ಸಾಹಿತ್ಯ ಇರಬೇಕು ಆದಮೇಲೆ ಪ್ರೈಮರಿ ಸ್ಕೂಲ್ನಲ್ಲಿ ವಿಶೇಷ ಅಂದರೆ ಇದೇ ಕೋಣಂದೂರು ಪ್ರೈಮರಿ ಸ್ಕೂಲ್ನಲ್ಲಿ ನಾವು ಓದ್ತಾ ಇರಬೇಕಾದ್ರೆ ನಮಗೆ ಗುರುಗಳಾಗಿ ಮೇಷ್ಟ್ರು ಆಮೇಲೆ ಇವರು ಮೇಷ್ಟ್ರು ಅಂತ ಹೇಳಿ ಎಲ್ಲ ಇದ್ದರು ಅವರು ಅಮೃತ ಗ್ರಾಮದಿಂದ ಬರ್ತಾಯಿದ್ರು ಅವರು ಕನ್ನಡ ಪ್ರೈಮರಿ ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿದ್ದಂಥ ಕುವೆಂಪು ಅವ್ರದ್ದು ಅವ್ರದ್ದು ಪದ್ಯಗಳನ್ನು ಕಂಠಪಾಠ ಮಾಡಿ ನಾವು ಅವ್ರಿಗೆ ಒಪ್ಪಿಸ್ಬೇಕಿತ್ತು ಒಂದು ನಿಗೂ ನೆನಪಾಗತ್ತಾಗ ಅದರಲ್ಲಿ ಒಂದು ಬೇಂದ್ರೆ ಅವ್ರದ್ದು ಕುಣಿಯೋಣ ಬಾರ ಕುಣಿಯೋಣ ಬಾರ ಅಂತ ಒಂದು ಕವನ ಇದೆ ಅದು ಪ್ರೈಮರಿ ಸ್ಕೂಲ್ನಲ್ಲಿತ್ತು ಅದನ್ನು ಕಲ್ತ್ಕೊಬರಬೇಕು ಅಂತ ಹೇಳಿ ನಮಗೆ ಮೇಷ್ಟ್ರು ಹೇಳರು ಕಲಿಬೇಕಾದ್ರೆ ನಮ್ಮದು ಬಾರ ಹೋಗಿ ಏನೇನೋ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದ್ವು ಆವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ನಮ್ಮ ಬೆಂಚಿನ ಮೇಲೆ ನಿಲ್ಲಿಸಿ ಬೆಂಚಿನ ಮೇಲೆ ನಿಲ್ಲಿಸಿ ಸಣ್ಣ ಬೆತ್ತ ಇಟ್ಕೊಳ್ಳೋರು ನಮ್ಮಣ್ಣ ಮೇಷ್ಟ್ರು ಅದು ನಿಲ್ಲಿಸೋರು ಹೇಳು ಕುಣಿಯೋಣ ಬಾ ಕುಣಿಯೋಣ ಬಾ ಕುಣಿಯೋಣ ಬಾ ಕುಣಿ ನಾವೆಂಥ ಹೇಳ್ತೀವಿ ಗಟ್ಟಿ ಹೇಳೋ ಅಂತ ಹೇಳಿ ಕಾಲ ಮೇಲೆ ಹಿಂಗೆ ಹೊಡಿತಾಯಿದ್ರು ನಾವು ಕುಣಿತಾ 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 ಕುಣಿಯೋಣ ಬಾರ ಕುಣಿಯೋಣ ಹೀಗೆ ಕಲ್ತಿದ್ವಿ ಹೀಗೆ ಅಲ್ಲಿಂದಲೇ ನಮಗೆ ಈ ಇದರ ಬಗ್ಗೆ ಕವನ ಕಾರ್ತಿಕ ಕಾವ್ಯದ ಬಗ್ಗೆ ಕವನಗಳ ಬಗ್ಗೆ ಅಭಿರುಚಿ ಶುರುವಾಯಿತು ಆಮೇಲೆ ಪ್ರೈಮರಿ ಸ್ಕೂಲ್ ಕೂಡಲೇ ಇಲ್ಲಿ ಕುಹು ಕುಹು ಟುಬಿ ಎಂದು ಹಕ್ಕಿ ಹಾಡಿತು ಎನ್ಯಾದೇಳುವಂದು ಹಕ್ಕಿ ಇರ್ಬೋದನ್ನು ಕಂಡು ಹಿಡಿದೇನು ಅಂತ ಹೇಳಿ ಕುವೆಂಪು ಅವ್ರದ್ದು ಟುಬಿ ಟುಬಿ ಈ ಥರ ಅಲ್ಲಿಂದೇ ನಮಗೆ ಪ್ರಾರಂಭ ಆಯಿತು ಹಾಗೇ ಇಲ್ಲಿ ಬ ಪ್ರೈಮ್ ಮಿಡ್ಲ್ ಸ್ಕೂಲ್ ಬಂದ ಕೂಡಲೇ ಏಕಪಾತ್ರ ಅಭಿನಯ ಮಾಡಿಸ್ತಿದ್ರು ಇದು ಮಾಡಿಸ್ತಾಯಿದ್ರು ನಾನು ಆಶುಭಾಷಣ ಮಾಡಿಸ್ತಾಯಿದ್ರು ಅದರಾಗೆಲ್ಲ ನಾನು ಭಾಗವಹಿಸ್ತು ಆಮೇಲೆ ನಾಟಕಗಳನ್ನು ಮಾಡ್ತಾಯಿದ್ರು ಮಾಡಿಸ್ತಾಯಿದ್ರು ನಮ್ಮ ಮೇಸ್ಟ್ರುಗಳು ಆವಾಗೆಲ್ಲ ನಾವು ಅದರಲ್ಲಿ ಪಾತ್ರ ವಹಿಸ್ತಾ ಇದ್ದೆ ಹಾಗಾಗಿ ಅದರಲ್ಲಿ ಸ್ವಲ್ಪ ಅಭಿರುಚಿ ಶುರುವಾಯಿತು ಆಮೇಲೆ ನಮ್ಮ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ಓದೋಕ್ಕೆ ತೀರ್ಥಹಳ್ಳಿಗೆ ಹೋದೆ ತೀರ್ಥಹಳ್ಳಿ ಆವಾಗೆಲ್ಲ ಮಹಾರಾಜರ ಕಾಲದಲ್ಲಿ ಹಳೆ ಮೈಸೂರಿನಲ್ಲಿ ತ ಹೋಬಳಿಗೆ ಒಂದು ಮಿಡ್ಲ್ ಸ್ಕೂಲು ತಾಲೂಕಿಗೊಂದು ಹೈಸ್ಕೂಲು ಜಿಲ್ಲೆಗೆ ಒಂದು ಇಂಟ್ರಮೀಡಿಯೇಟ್ ಕಾಲೇಜು ಈಗಿನ ಪಿ ಯು ಸಿ ಕಾಲೇಜ್ ಇದಾವಲ್ಲ ಆವಾಗ ಅದಿರಲಿಲ್ಲ ಇಂಟ್ರಮಿಡಿಯೇಟ್ ಕಾಲೇಜು ರಾಜ್ಯಕ್ಕೆ ಎರಡೇ ಡಿಗ್ರಿ ಕಾಲೇಜು ಒಂದು ಮೈಸೂರಿನಲ್ಲಿ ಮಹಾರಾಜ ಕಾಲೇಜು ಆರ್ಟ್ಸಿಗೆ ಸೈನ್ಸಿಗೆ ಸು ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಹೀಗೆ ಇಷ್ಟೇ ಅವಾಗ ಆವಾಗ ಇಲ್ಲಿ ಅವಾಗ ನಾನು ತೀರ್ಥಹಳ್ಳಿಗೆ ಹೈಸ್ಕೂಲಿಗೆ ಹೋಗಿ ಸೇರಿಕೊಂಡೆ ಅಲ್ಲಿ ಸೇರಿದಾಗ ಅಲ್ಲಿ ನನಗೆ ಎಲ್ಲರಿಗೂ ನನಗೆ ಮಾತ್ರ ಅಲ್ಲ ಇಡೀ ತಾಲೂಕಿ ಗುರುಗಳಾಗಿದ್ದಂಥ ಪೂಜ್ಯ ನನ್ನ ಕನ್ನಡ ಪಂಡಿತರು ಕಂಕೋಡು ನರಸಿಂಹಶಾಸ್ತ್ರಿಗಳು ಅಂತ ಹೇಳಿ ಅವರು ನಮ್ಮ ಕನ್ನಡ ಪಂಡಿತರಾಗಿದ್ದರು ಪುಣ್ಯಾತ್ಮರು ಅವರಿಂದ ನನಗೆ ಸಾಹಿತ್ಯದಲ್ಲಿ ಅಭಿರುಚಿ ಹೊರತು ಅವರು ಎಷ್ಟು ಕಾಲ ಇದ್ದರು ಅಂದರೆ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಅವರು ಇದ್ದರು ನಮ್ಮ ಪಂಡಿತರಾಗಿ ಅವರಿಂದಲೇ ನಮಗೆ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಗಾಂಧೀಜಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಮಗೆ ತಿಳುವಳಿಕೆ ಬಂದಿದ್ದು ಆಮೇಲೆ ಪಾಠ ಪ್ರವಚನಗಳು ಕೂಡ ಅಷ್ಟೇ ಸೊಗಸಾಗಿ ಮಾಡ್ತಾಯಿದ್ರು ಅಷ್ಟೇ ಅಲ್ಲದೆ ಅವರು ಎಷ್ಟು ದೊಡ್ಡ ಗುರುಗಳಾಗಿದ್ದರು ಅಂದರೆ ನಮಗೆ ನನಗೆ ನಾನು ಕಡೆ ಬ್ಯಾಚು ನಾನು ಬಿ ಎಸ್ ವಿಶ್ವನಾಥ ಎಲ್ಲ ಕಡೆ ಬ್ಯಾಚು ನನಗಿಂತ ಮುಂಚೆ ಯಾರ್ಯಾರು ಇದ್ದರು ಅಂದರೆ ಅವರ ಶಿಷ್ಯರಾಗಿ ಡಾಕ್ಟರ್ ಹಾಮ ನಾಯ್ಕರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಗೋಪಾಲ್ಗೌಡ ಶಾಂತವೇರೆಯವರು ಎಸ್ ವಿ ಪರಮೇಶ್ವರ್ ಭಟ್ರು ಇವರೆಲ್ಲರೂ ಅವರ ಶಿಷ್ಯರು ಅಷ್ಟೇ ಅಲ್ಲದೆ ಈ ತಾಲೂಕಿನಲ್ಲಿ ಅವ್ರ ಶಿಸ್ಟರ್ ಹೈ ಹೈಸ್ಕೂಲ್ ಓದೋದವ್ರ ಪೈಕಿ ಎಲ್ಲಿ ತಾಲೂಕಿಗೆ ತಾಲೂಕಿಗೆ ಅವರು ಅವ್ರ ಗುರುಗಳಾಗಿದ್ದರು ಅಷ್ಟು ಅವರು ನಮ್ಮ ಕೆ ಬಿ ಸುಬ್ಬಣ್ಣವ್ರಿಗೆ ಮಗಳು ಕೊಟ್ಟ ಮಾವ ಇವು ಗಿರೀಶ್ ಕಾಸರವಳ್ಳಿ ಅಜ್ಜ ಅವರು ಕಂಕೋಡು ನರಸಿಂಹಶಾಸ್ತ್ರಿಗಳು ಅಂತೇಳಿ ಇವತ್ತಿಗೂ ಎಲ್ರಿಗೂ ನಮ್ಮ ತಾಲೂಕಿನಾಗ ಗೊತ್ತವ್ರು ಅವರು ಆ ಪುಣ್ಯಾತ್ಮರಿಂದ ನಮಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಅದು ಕುಮಾರ ಭಾರತ ಅಂತ ಅದ್ಭುತವಾಗಿ ಹೇಳ್ತಿದ್ರು ಏನು ಅರಸುಗಳಿಗಿದು ವೀರ ದ್ವೀಜರಿಗೆ ಪರಮಭೇದದ ಸಾರ ಅದನ್ನೆಲ್ಲ ಬಾಯ್ಪಾಠ ಮಾಡಿಸಿದ್ರು ಕರ್ಣನ ಬಗ್ಗೆ ಅವ್ರಿಗೆ ಅಪಾರ ಅಭಿಮಾನ ಮಹಾಭಾರತದಲ್ಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಕೃಷ್ಣ ಭೇದ ನೀತಿನ ಅನುಸರಿಸಿ ಕರ್ಣನ ಹತ್ರ ಬಂದು ಅವನು ನೀನೇ ಪಾಂಡವರು ಐವರಳು ನೀನೇ ಹಿರಿಯ ಅಂತ ಎಲ್ಲ ಭೇದ ಭಾವ ಅದೆಲ್ಲ ಕೇಳ್ಕೊಂಡಾದ್ಮೇಲೆ ಕೃಷ್ಣ ಏನೇನು ಕರ್ಣ ಕೃಷ್ಣನಿಗೆ ಉತ್ತರ ಕೊಡ್ತಾನೆ ಅದರಲ್ಲಿ ಒಂದು ಪದ್ಯ ಹೇಳ್ತಾನೆ ನರಕಪಾಲದ ಪಾತ್ರೆಯಲ್ಲಿ ನಿಡುದೆರಳೆಗಳ ಕೇಶದ ಸುದರ್ಭಾಂಕುರದಳ ಆಹವ ಯಜ್ಞ ದೀಕ್ಷಿತ ದೀಕ್ಷಿತ ನಯನು ತಾಮೆಂದ ಹೀಗೆ ಈ ಈ ಪದ್ಯ ನನಗೆ ಇನ್ನೂ ಇವತ್ತು ನಿನ್ನೆ ಕೂಡ ನೆನಪಿತ್ತು ಇವತ್ತು ಯಾಕೋ ಮೂರು ಸಾಲ ಮರ್ತೋಗಿದೆ ಆ ಅಂಥ ಪದ್ಯಗಳನ್ನೆಲ್ಲ ನನಗೆ ಕಂಠಪಾಠ ಮಾಡಿಸ್ತಾ ಇದ್ದರು ಹೀಗೆ ಕುಮಾರವ್ಯಾಸ ಕುವೆಂಪು ಬೇಂದ್ರೆ ಇಂಥವ್ರನ್ನೆಲ್ಲ ನಮಗೆ ಆ ಕಾಲದಿಂದ ಗುರುಗಳು ಕನ್ನಡ ಪಂಡಿತರು ಎಲ್ಲ ಮೇಷ್ಠರುಗಳು ಕೂಡ ನಮಗೆ ಇದ್ದರು ನಾವು ಕಲಿತಾ ಅದು ನಮಗೆ ಒಳಗಡೆ ಅವತ್ತಿನಿಂದ ಪ್ರಾರಂಭ ಆಗಿ 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 ಅಲ್ಲಿಂದ ಮುಂದೆ ಹೋದ್ವಿ ಆಮೇಲೆ ಶಿವಮೊಗ್ಗ ಇಂಟ್ರಮಿಡಿಯೆಟ್ ಕಾಲೇಜಿಗೆ ಸೇರಿದಾಗ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ ನಮ್ಮ ತೀರ್ಥಹಳ್ಳಿ ಹೈಸ್ಕೂಲ್ನಲ್ಲಿ ನಾವು ವಿದ್ಯಾರ್ಥಿ ಆಗಿದ್ದಾಗ ಇದೇ ನಮ್ಮ ಕನ್ನಡ ಪಂಡಿತರು ಕಂಕೋಳ ನರಸಿಂಹಶಾಸ್ತ್ರಿಗಳು ಅಲ್ಲಿ ನಮ್ಮ ತೀರ್ಥಹಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಅದು ಕನ್ನಡ ಮೀಡಿಯಮ್ಮೆ ನಮಗೆ ಥ್ರೂ ನಂದು ಕನ್ನಡ ಮೀಡಿಯಮ್ಮ ಯಾಕೆಂದರೆ ಅವರು ನಮ್ಮ ತೇತಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಂದಲೇ ಏನೋ ಕಥೆನೋ ಕವನನೋ ಹೊರಟೇನೋ ಏನಾದರೂ ಕ ನಾಟಕನೋ ಏನಾದರೂ ಸರಿ ನೀವು ಬರೆದು ಕೊಡಿ ಬ್ಲೇಕಾಗದ್ದಲ್ಲಿ ನಿಮ್ಮ ಅಕ್ಷರದಲ್ಲೇ ಬರ್ಕೊಡಿ ಅಂತೇಳಿ ಬರೆಸ್ಕೊಳ್ತಿದ್ರು ಬರೆಸ್ಕೊಂಡು ಅದನ್ನೆಲ್ಲ ಕಂಪೈಲ್ ಮಾಡಿ ಪ್ರಭಾತ ಭಾರತ ಅನ್ನೋ ಹೆಸರಿನಲ್ಲಿ ಒಂದು ಮಾಸಪತ್ರಿಕೆ ಕೈ ವಿದ್ಯಾರ್ಥಿಗಳ ಕೈ ಬರಹದ ಮಾಸಪತ್ರಿಕೆ ಹೊರಡ್ಸ್ತಾ ಎಲ್ಲರೂ ಎಲ್ಲರೂ ಓದಬೇಕಾದ್ರು ಲೈಬ್ರರಿ ರೂಮ್ನಾಗ ಇಟ್ಬಿಡ್ತಿದ್ರು ಮೊಟ್ಟ ಮೊದಲನೇ ಅದರ ಸಂಪಾದಕರು ಯಾರು ಗೊತ್ತಾ ಡಾಕ್ಟ್ರ್ ಹಾಮಾ ನಾಯ್ಕರು ಅವರು ಎಸ್ ಎಲ್ ಸಿ ಆಗಿ ಪಾಸಾಗಿ ಮುಂದೆ ಹೋದ ನಂತರ ಆ ಪ ಆ ಒಂದು ಹುದ್ದೆ ಸಂಪಾದಕತ್ವನ ಕಮ ನರ್ಸ್ ನಮ್ಮ ಕನ್ನಡ ಪಂಡಿತರು ನನಗೆ ವಹಿಸಿದ್ರು ನಾನು ಮಾಡೋದು ಅನಿವಾರ್ಯ ಆಯಿತು ಆವಾಗ ಬರೆಯೋಕೆ ಶುರು ಮಾಡಿದೆ ಓದೋಕ್ಕೆ ಶುರು ಮಾಡಿದೆ ಎಲ್ಲರ ಹತ್ರ ಕಂಪಲ್ ಮಾಡಿದ್ರು ಹೀಗೆ ಪ್ರಭಾತ ಭಾರತ ಅಂತ ತೀರ್ಥಹಳ್ಳಿಯ ಕೈಬರಹದ ಹೈಸ್ಕೂಲ್ನ ಕೈಬರಹದ ಮಾಸ್ಪತ್ರಿಕೆಯಿಂದ ಪ್ರಾರಂಭ ಆಯಿತು ನಮ್ಮ ಬರವಣಿಗೆ ನಾನು ಒಂದು ಸರಿ ಸ್ಕೂಲ್ನಾಗ ಬೆಂಚ್ನಾಗ ಕೂತ್ಕೊಂಡು ನನ್ನ ಪಕ್ಕದಲ್ಲೇ ರೈಟ್ ಸೈಡ್ನಲ್ಲಿ ಕೂತು ಇವನು ಬಿ ಎಸ್ ವಿಶ್ವನಾಥನು ಇವತ್ತು ಸಹಕಾರ ಸಂಘದ ಇಂಟರ್ನ್ಯಾಷನಲ್ ಆಗಿದ್ದಾರಲ್ಲ ಅವರು ನಾನು ಎಲ್ಲ ಬೆಂಚ್ ಮೇಟ್ಸಲ್ಲ ಡೆಸ್ಕ್ ಮೇಟ್ಸು ಹಾಗೆ ಕೂತ್ಕೊಂಡು ಮಾಡ್ತಾರೆ ನಾನು ಪಾಠ ಮಾಡ್ತಾಯಿದ್ದರು ಪಂಡಿತರು ನಾನು ಡೆಸ್ಕ್ ಮೇಲೆ ಕೂತ್ಕೊಂಡು ಇಂಥದ್ದು ಬರಿತಾಯಿದ್ದೆ ಇದ್ದೆ ಎಂಥ ಬರ್ತಿದ್ದೆ ಅಂದರೆ ಈಗ ಡೆಸ್ಕಿನ ಅಡಿಯಲ್ಲಿ ನಶ್ಯದ ಹಾವು ಏನದು ಗುಸುಗುಸು ಕ್ಲಾಸಿನಲ್ಲಿ ನಶ್ಯದ ಅಡಿಯಲ್ಲಿ ಡೆಸ್ಕಿನ ಅಡಿಯಲ್ಲಿ ನಷ್ಟದ ಹಾವಳಿ ನಡೆಯುತ್ತಿದೆ ಏನಿದು ಗುಸು ಗುಸು ಕ್ಲಾಸಿನಲ್ಲಿ ಅಂತ ಎರಡು ಲೈನ್ ಬರೆದಿದ್ದೆ ಬರೆದ್ಕೊಂಡು ಪಕ್ಕದಲ್ಲಿ ಕೂತಿದ್ದ ಬಿ ಎಸ್ ವಿಶ್ವನಾಥ ಎದುರು ಓದಿ ಕಿಸುಕ್ಕನ್ನು ನಕ್ಬಿಟ್ಟ ಪಾಠ ಮಾಡ್ತಾ ಅಲ್ಲಿ ಮೇಲ್ಗಡೆ ವೇದಿಕೆ ಮೇಲಿದ್ದಂಥ ಪಂಡಿತರು ನಮ್ಮ ನರಸಿಂಹಶಾಸ್ತ್ರಿಗಳು ಅವರು ನೋಡಿದ್ರು ಬಹಳ ಶಿಸ್ತು ಅಂದರೆ ಶಿಸ್ತು ಅಷ್ಟು ಕಟ್ನಿಟ್ಟು ಗಾಂಧಿವಾದಿ ಅಷ್ಟೇ ಬಂದರು ಏನದು ಅಂತ ಬಂದರು ಬಂದ್ಕೊಳ್ಳಿ ಎದ್ದು ನಿಂತೆ ನನಗೆ ಬೆವರು ಇಳಿಯೋಕೆ ಶುರುವಾಯಿತು ಏನು ಏನು ಆಗುತ್ತೋ ಏನು ಹೆದರಿಕೆ ನಾವು ಇನ್ನೂ ಚಿಕ್ಕವರು ಅವರು ನೋಡಿದ್ರು ಮತ್ತು ಸರ್ ಮತ್ತೆ ಬೇದಿಕೆ ಮೇಲೆ ಹೋದರು ಅದನ್ನು ಪ್ಲ್ಯಾಟ್ಫಾರ್ಮ್ ಆಡಿದ್ರು ನಗೆಾಡಿದ್ರು ಆಡಿಬಿಟ್ಟು ಇಡೀ ಕ್ಲಾಸಿಗೆ ಅದನ್ನು ಓದಿ ಏನಿದು ಗುಜುಗುಜು ಕ್ಲಾಸಿನಲ್ಲಿ ನಶ್ಯ ಡೆಸ್ಕಿನ ಅಡಿಯಲ್ಲಿ ನಶ್ಯದ ಹಾವಳಿ ನಡೆಯುತ್ತಿದೆ ಅಂತ ಓದಿದ್ರು ಚೆನ್ನಾಗಿ ಬರೆದಿದ್ದಾನೆ ಲಿಂಗಪ್ಪ ಅವರು ಹೇಳಿದ್ದು ಚೆನ್ನಾಗಿ ಬರ್ದಿದ್ದಾನೆ ಲಿಂಗಪ್ಪ ಇರಪ್ಪ ಇನ್ನು ಬರೀ ಬರೀ ನಿನಗೆ ಬ ದೇವರು ನಿನಗೆ ಬರೆಯೋ ಶಕ್ತಿ ಕೊಟ್ಟಿದ್ದಾನೆ ಬರೀ ಆವಾಗ ತಣ್ಣಗೆ ಕೂತು ಹೀಗೆ ಪ್ರಾರಂಭ ಆಯಿತು ನಮ್ಮದು ಬರವಣಿಗೆ ಈಗ ಅಲ್ಲಿಂದ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಹೋದ್ವಿ ಅಲ್ಲಿ ಅನಂತರಂಗಾಚಾರ್ಯರು ಪಂಪನ ರನ್ನನ ಗದಾಯುದ್ದಕ್ಕೆ ಬರ್ತಾಯಿದ್ರು ಅದ್ಭುತ ಬಿಡಿ ಅವ್ರದ್ದು ಪಾಠ ಕೇಳಬೇಕು ಕಿವಿ ಪುಣ್ಯದ ಕಿವಿ ಅದು ಪುಣ್ಯ ಬೇಕು ಅವ್ರ ಪಾಠಗಳನ್ನು ಕೇಳಕ್ಕಂಥವ್ರೆ ಅಲ್ಲ ಶಿವಮೊಗ್ಗ ಇಂಟರ್ಮಿಡಿಯೇಟ್ ಕಾಲೇಜಿನಾಗೆ ಈಗಿನ ಪಿ ಯು ಸಿ ಕಾಲೇಜ್ ಸಹ್ಯಾದ್ರಿ ಕಾಲೇಜ್ ಇದಿಲ್ಲ ಆವಾಗ ಇಂಟ್ರಮಿಡಿಯೇಟ್ ಕಾಲೇಜ್ ಆವಾಗ ಹೇಳಿದ್ಮೇಲೆ ನಾನು ಹೋಬಳಿಗೆ ಒಂದೇ ಹೈಸ್ಕೂಲು ಮಿಡ್ಲ್ ಸ್ಕೂಲು ಆವಾಗ ಮಹಾರಾಜರ ಕಾಲದಲ್ಲಿ ಮ ಹಳೆ ಮೈಸೂರಿನಲ್ಲಿ ತಾಲೂಕಿಗೆ ಒಂದು ಹೈಸ್ಕೂಲು ಆಮೇಲೆ ಜಿಲ್ಲೆಗೆ ಒಂದು ಇಂಟ್ರಮಿಡಿಯೇಟ್ ಕಾಲೇಜು ರಾಜ್ಯಕ್ಕಿದ್ದವು ಎರಡೇ ಒಂದು ಆರ್ಟ್ಸ್ ಡಿಗ್ರಿ ಕಾಲೇಜು ಮೈಸೂರು ಮಹಾರಾಜ ಕಾಲೇಜು ಸೈನ್ಸಿಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಇಷ್ಟೇ ಇದ್ದಿದ್ದಾವಾಗ ಇಷ್ಟಲ್ಲಿ ನಾವು ಹಾಗಾಗಿ ಇಂಟ್ರಮಿಡಿಯೇಟ್ ಕಾಲೇಜಿಗೆ ಸೇರಿದ್ಮೇಲೆ ಅವ್ರಿಗೆ ಬಂದರು ಅದಾದ ನಂತರ ಇಂಟರ್ಮಿಡಿಯೇಟ್ ಪಾಸ್ ಆದ ಇಂಟರ್ಮಿಡಿಯೇಟ್ನಲ್ಲಿ ಅವಾಗಲೂ ಅಷ್ಟೊತ್ತಿಗಾಗಲೇ ಐವತ್ತು ನಾನು ಎಸ್ ಎಲ್ಸಲಿ ಇರಬೇಕಾದ್ರೆ ಐವತ್ತೆರಡನೇ ಇಸ್ವಿಯ ಆ ಮೊದಲನೇ ಮಹಾ ಚುನಾವಣೆ ಆಯಿತು ಅಖಿಲ ಭಾರತದ ಚುನಾವಣೆ ಫಸ್ಟು ಮತ್ತು ಮೊದಲನೇ ಚುನಾವಣೆ ಐವತ್ತೆರಡು ಆ ಚುನಾವಣೆಯಲ್ಲಿ ನಮ್ಮ ಈ ನಮ್ಮ ಕ್ಷೇತ್ರಕ್ಕೆ ಈ ಕಡೆ ತೀರ್ಥಹಳ್ಳಿ ಎರಡು ಭಾಗ ಆಗಿತ್ತು ಒಂದು ಮುತ್ತೂರು ಮಂಡಗದ್ದೆ ಹೋಬಳಿ ಎಲ್ಲ ಕೊಪ್ಪ ಕ್ಷೇತ್ರಕ್ಕೆ ಸೇರಿತ್ತು ಅಲ್ಲಿ ಕಡಲಾಳ ಮಂಜಪ್ಪನವ್ರು ಕಾಂಗ್ರೆಸ್ನಿಂದ ನಿಂತಿದ್ದರು ಈ ಕಡೆ ಈ ನಮ್ಮ ತಾಲೂಕಿನ ಮೂರು ಹೋಬಳಿ ಆಗುಂಬಿ ಅಗ್ರಹಾರ ಅಂದರೆ ನಮ್ಮ ಈ ಹೋಬಳಿ ಕೋಣಂದೂರು ಹೋಬಳಿ ಆಮೇಲೆ ಮಂಡ್ಯಗದ್ದೆ ಹೋಬಳಿ ಇವು ಮೂರು ಪ್ಲಸ್ ಹೊಸನಗರ ತಾಲೂಕು ಪ್ಲಸ್ ಸಾಗರ ತಾಲೂಕು ಇಷ್ಟು ಸೇರಿ ಸಾಗರ ಕ್ಷೇತ್ರ ಅಂತ ಈ ಕ್ಷೇತ್ರದಿಂದ ಗೋಪಾಲ್ಗೌಡರು ಸೋಷಲಿಸ್ಟ್ ಪಾರ್ಟಿಯಿಂದ ನಿಂತಿದ್ದರು ಆವಾಗ ಅಲ್ಲಿ ಒಂದು ಸಾರಿ ನಾನು ಎಸ್ ಎಲ್ ಸಿ ಮುಗಿಸ್ಕೊಂಡು ಚುನಾವಣೆ ಪ್ರಚಾರ ಕೇಳ್ತಾ ಇದ್ದೇ ಇರಬೇಕು ತೀರ್ಥಹಳ್ಳಿಲಿ ಆವಾಗ ತೀರ್ಥಹಳ್ಳಿ ಕ್ಷೇತ್ರದಿಂದ ಅಂದರೆ ಕೊಪ್ಪ ಕ್ಷೇತ್ರದಿಂದ ಕಡಿದಾಡ್ರ ವಿರುದ್ಧ ನಮ್ಮ ಸೋಷಲಿಸ್ಟ್ ಪಾರ್ಟಿಯಿಂದ ಸದಾಶಿವರಾಯರು ನಿಂತಿದ್ದರು ಸದಾಶಿವರಾಯರು ಅಂದರೆ ರಾಮಕೃಷ್ಣ ರಾಮಕೃಷ್ಣರ ಕಾಸ ತಂಗಿಯನ್ನು ಕೊಟ್ಟರು ಕಾಸರವಳ್ಳಿ ಗಣೇಶ್ ರಾಯರ ಮಗನೇ ಕಾಸರೋಳ್ಳಿ ಈಗ ಗಿರೀಶ್ ಕಾಸರವಳ್ಳಿ ಅವರ ಜ ಭಾಳ ಹತ್ತಿರದ ಆ ಕಾಲದಲ್ಲಿ ಅವ್ರು ನಿಂತಿದ್ದರು ನಾನು ಅಲ್ಲಿ ಒಂದು ಕಡೆ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಬರ್ತಾಯಿರ್ಬೇಕಾರೆ ತೀರ್ಥಹಳ್ಳಿ ಚೌಕದಲ್ಲಿ ಒಬ್ಬರು ಭಾಷಣ ಕೇಳಿದೆ ಭಾಳ ಅದ್ಭುತವಾಗಿ ಮಾತಾಡ್ತಾಯಿದ್ರು ನಾನಿನ್ನೂ ವಿದ್ಯಾರ್ಥಿ ಬರ್ತಾಯಿರ್ಬೇಕು ಕೇಳ್ತಾ ಇದ್ದೆ ಮೆ ಮಹಡಿ ಮೇಲಿಂದ ಭಾಷಣ ಬರ್ತಾಯಿತ್ತು ಕೇಳ್ತಾ ನಿಂತೆ ಕೇಳಿದ ನಂತರ ಅವತ್ತಿನಿಂದ ನಾನು ಸೋಲ್ಸಿಸ್ಟ್ ಆಗ್ಬಿಟ್ಟೆ ಆ ಭಾಷಣ ಇದ್ದವ್ರು ಯಾರು ಅಂದರೆ ಯು ಆರ್ ಅನಂತಮೂರ್ತಿಯವರು ಸೋಲ್ಸಿಸ್ಟ್ ಪಾರ್ಟಿ ಭಾಷಣ ಆವಾಗಲೇ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ ಕೋಣಂದೂರಿಗೆ ಕೋಣಂದೂರೆಲ್ಲ ಎಲ್ಲ ಗೋಪಾಲ್ಗೌಡ್ರ ಕ್ಷೇತ್ರ ಸಾಗರ ಕ್ಷೇತ್ರಕ್ಕೆ ಸೇರ್ತು ಇಲ್ಲಿಂದ ನಾನು ಗೋಪಾಲ್ಗೌಡರು ಬಂದು ಇಳಿದ್ರು ಒಂದು ಸಾರಿ ದೂರದಲ್ಲಿ ನಿಂತ್ಕೊಂಡು ನಾವೆಲ್ಲ ಬಚ್ಚಾಗಳು ಹುಡುಗರು ಸ್ಟೂಡೆಂಟ್ಸು ಅದು ನೋಡ್ಬೇಕು ಕೊನೆಗೆ ಅವ್ರ ಅಲ್ಲಿಂದ ನಾನು ಸೋಲ್ಸಿಟ್ಟು ಪಾರ್ಟಿ ಅದು ಹಿಂಗೆ ಸೋಲ್ಸಿಟ್ಟು ಪಾರ್ಟಿಗೆ ಕ್ಯಾನ್ವಾಸ್ ಮಾಡ್ತಾಯಿದ್ದೆ ಆವಾಗೆಲ್ಲ ಇಲ್ಲಿ ನಾನು ಒಬ್ಬನೇ ಕೆಂಪು ಟೊಪ್ಪಿಗೆ ಸೋಲ್ಸಿಟ್ಟು ಪಾರ್ಟಿದು ಕೆಂಪು ಟೊಪಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದಿದ್ದು ಎಲ್ಲಿ ಪೇಟೆಲೆಲ್ಲ ಆವಾಗ ಈ ಕಾಂಗ್ರೆಸ್ನೋರದೆ ಭಾರೀ ಪ್ರಭಾವ ಭಾರೀ ಜನ ಇದ್ದರು ಅವರ ಬೆಂಬಲಿಗರು ಅವರು ನನಗೆಲ್ಲ ಮುದುಲಿಸ್ತಾಯಿದ್ರು ಹೀ ಅಡಿಸ್ತಾ ಇದ್ರು ಬೇಕಾದಷ್ಟು ಅನುಭವ ಪಟ್ಟಿದ್ದು ಬಿಡಿ ಅದ್ರ ಬಗ್ಗೆ ಈಗ ಬೇಡ ಅವರೆಲ್ಲ ಈಗ ನನ್ನ ಒಳ್ಳೆಯ ಸ್ನೇಹಿತರು ಏನು ಈಗೆಲ್ಲ ಅವರಿಗೆ ಜ್ಞಾನೋದಯ ಆಗಿದೆ ಬೇರೆ ವಿಷಯ ಆಮೇಲೆ ಹಿಂಗೇರಿ ಬಂತು ಒಂದು ದಿವಸ ಬಂದು ಇಳಿದ್ರು ಚುನಾವಣೆ ಟೈಮಲ್ಲಿ ಬಸ್ನಲ್ಲಿ ಕಾರ್ ಗೇರಿ ಇಲ್ಲರಿ ಯಾವಾಗ ನಮ್ಮ ಕಾಲದಲ್ಲಿ ಎಪ್ಪತ್ತೆರಡನೇ ಸೇಲು ಕಾರ್ ಎರಡೇ ಇದ್ದಿದ್ದು ಅದು ಕಾರು ಇಲ್ಲ ಬಸ್ನಾಗೆ ಸೈರಾಮ್ ಬಸ್ ಅಂತಿತ್ತು ಸಾಗರದಿಂದ ಬಂದು ಗೌಡ್ರು ತೀರ್ತು ಕೋಣಂದೂರು ಚೌಕದಲ್ಲಿ ಇಳಿದ್ರು ಆ ಹಳ್ಳಿಗೆ ಹೋಗ್ತಾಯಿದ್ರು ನಾನು ಹಿಂದ್ಗಡೆ ಅಲ್ಲಿ ಕರೆ ಅಂತಿದ್ದೆ ಅಲ್ಲಿವರೆಗೂ ಹಿಂದ್ಗಡೆ ಹೋದೆ ಈಗ ನೋಡಿದ್ರು ನೋಡಿ ಬಾರಪ್ಪ ಇಲ್ಲಿ ಅಂದರು ಹೋದೆ ಇನ್ಯಾರು ನಾನು ನಿನ್ನ ಹೆಸರೇನು ಕೇಳ ಹ್ಞೂ ಏನು ಮಾಡ್ತಾಯಿದ್ದೀಯ ಓದ್ತಾಯಿದ್ದೀನಿ ಎಲ್ಲಿ ಎಲ್ಲ ಹೇಳಿದೆ ತಿರ್ಥಹಳ್ಳಿ ಹೈಸ್ಕೂಲಲ್ಲಿ ಓದ್ತಾಯಿದ್ದೀನಿ ನಮ್ಮ ತಂದೆ ಯಾರು ತಾಯಿ ಎಲ್ಲ ಕೇಳಿದ್ರೆ ಹೇಳೋದು ಸರಿ ಈಗ ಏನು ಮಾಡಬೇಕು ಅಂತ ಇದೆಯಾ ರಾಜಕೀಯ ಚುನಾವಣೆಯಲ್ಲಿ ನಾನು ಸೋಷಲಿಸ್ಟ್ ಪಾರ್ಟಿ ಮಾಡಬೇಕು ಅಂತಿದ್ದೀನಿ ಸರ್ ಹೌದಾ ತನಗೆ ಆಡಿ ಆಯಿತು ಸೋಷಲಿಸ್ಟ್ ಪಾರ್ಟಿ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಮುಂದೆ ಹೋಗ್ತಾಯಿದ್ದೀವಿ ಇನ್ನು ಹೋಗು ನಾವು ಮುಂದೆ ಹೋಗ್ತೀವಿ ಅಂತೇಳಿ ವಾಪಸ್ ಮನೆಗೆ ಊರಿಗೆ ಪೇಟೆಗೆ ಕಳಿಸಿ ಅವ್ರು ಮುಂದೆ ಹೋದರು ಅಲ್ಲಿಂದ ಅಟ್ಯಾಚ್ಮೆಂಟ್ ಆಯ್ತು ಅನಂತಮೂರ್ತಿ ಭಾಷಣ ಗೋಪಾಲ್ಗೌಡ್ರ ದರ್ಶನ ಇವೆರಡರಿಂದ ಪ್ರಾರಂಭ ಆಗಿ ಹಾಗೆ 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 ಕಡೆಯವರೆಗೂ ಇವತ್ತಿನವರೆಗೂ ಗೋಪಾಲ್ಗೌಡ್ರ ಶಿಷ್ಯನಾಗಿ ಅನಂತಮೂರ್ತಿಯ ಶಿಷ್ಯನಾಗಿ ನಾನು ಇವತ್ತಿನವರೆಗೂ ಇದ್ದೀನಿ ಆಮೇಲೆ ನಿಮಗೆ ಇವರ ಒಡನಾಟ ಸಿಕ್ತಲ್ಲ ಯಾರ್ದು ಲೋಹಿಯವ್ರದ್ದು ಒಡನಾಟ ಆ ಅವ್ರದ್ದು ಅವಾಗ ಐವತ್ತೆರಡು ಅಲ್ಲ ಐವತ್ತು ಅದಾದ್ರೂ ಮೊದಲನೇ ಮಹಾ ಚುನಾವಣೆ ಆದ ನಂತರ ನ್ಯಾಷನಲ್ ಹಿಂದೆಲ್ಲ ನ್ಯಾಷನಲ್ ಲೀಡರ್ಸು ಲೋಹಿಯಾಗಲಿ ಜಯಪ್ರಕಾಶ್ ನಾರಾಯಣ ಆಗಲಿ ಆಚಾರ್ಯ ಕೃಪಲಾನಿಯವರಾಗಲಿ ಈ ನೆಹರು ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವರೊಬ್ಬರು ಬಿಟ್ಟು ಉಳಿದು ಎಲ್ಲ ಪಾರ್ಟಿಯ ನ್ಯಾಷನಲ್ ಲೀಡರ್ಸು ರಾಷ್ಟ್ರೀಯ ನಾಯಕರುಗಳೆಲ್ಲ ವರ್ಷದಲ್ಲಿ ಎರಡು ಸರ್ಡು ಸಾರಿ ಒಂದೊಂದು ರಾಜ್ಯನ ಪ್ರವೇಶ ಪ್ರವಾಸ ಮಾಡ್ತಾಯಿದ್ರು ಹಾಗೆ ಲೋಹಿಯಾನು ಬರ್ತಾ ಬರ್ತಾಯಿದ್ರು ಜಯಪ್ರಕಾಶ್ ನಾರಾಯಣರು ಬಂದಿದ್ದರು ನನಗೆ ಹೆಚ್ಚಿಗೆ ಲೋಹಿಯಾ ಅವರ ಸಂಪರ್ಕ ಗೋಪಾಲ್ಗೌಡ್ರ ಮೂಲಕ ನನಗಾಯಿತು ಅವ್ರ ಮುಖ ಆಯಿತು ಅಲ್ಲಿಂದ ಇಂಟ್ರಮೆಟ್ ಮುಗಿಸ್ವಿ ಆಮೇಲೆ ಮಹಾರಾಜಸ್ ಕಾಲೇಜಿಗೆ ಮ ಇದೇ ನಾನಲ್ಲಿ ಇಂಟ್ರಮಿಡಿಯೇಟ್ ಕಾಲೇಜ್ನಾಗ ಶಿವಮೊಗ್ಗದಲ್ಲಿ ಓದ್ತಾ ಇದ್ದಾಗ ಎಲೆಕ್ಟ್ ಚುನಾವಣೆ ಬಂತು ವಿದ್ಯಾರ್ಥಿಗಳ ಸಂಘದ್ದು ಅದಕ್ಕೆ ಆ ವಿದ್ಯಾರ್ಥಿ ಸಂಘ ತೆಗೆದ್ಬಿಟ್ಟು ಕರ್ನಾಟಕ ಸಂಘ ಅಂತ ಹೆಸರಿಟ್ವಿ ಕಾಲೇಜು ಕರ್ನಾಟಕ ಸಂಘ ಅಂತ ನಾವು ಇಂಟರ್ಮಿಡಿಯೇಟ್ ಇದ್ದಾಗಲೇ ಪಿ ಯು ಸಿ ಫಸ್ಟ್ ಇಯರ್ ಬಂತು ನಮಗೆ ನಮ್ಮ ಕಾಲ ನಮ್ಮದು ಇಂಟ್ರಮೇಡಿಯೇಟ್ ಮುಗಿದ ಮೇಲೆ ಅದು ಪಿ ಯು ಸಿ ಕಾಲೇಜ್ ಆಗಿಬಿಡ್ತು ನಾವು ಅಷ್ಟೊತ್ತಿಗೆ ಅಲ್ಲಿ ಇಂಟರ್ಮಿಡಿಯೇಟ್ ಕಾಲೇಜ್ನಲ್ಲೇ ನನಗೆ ಪೂರ್ಣಚಂದ್ರ ತೇಜಸ್ವಿ ಕಡಿದಾಳ ಶಾಮಣ್ಣ ಸುಂದರೇಶ ಇವ್ರದ್ದೆಲ್ಲ ಸ್ನೇಹ ನನಗೆ ಬಂತು ಅವರದ್ದು ರಾಮದಾಸ್ ರಾಮದಾಸ್ ಮೈಸೂರಿನಾಗ ನನಗೆ ರಾಮದಾಸ್ ನನಗೆ ಶಿವಮೊಗ್ಗದಲ್ಲಿ ಹೆಚ್ಚು ಅದು ಸಾಗರದವ್ರು ಹೌದು ಅದೆಲ್ಲ ಆಮೇಲೆ ಗೊತ್ತಾಯಿತು ನನಗೆ ಪಾಪ ಒಬ್ಬ ದೊಡ್ಡ ವಿಚಾರವಂತ ನಿಷ್ಠಾವಂತ ಅದ್ರ ಬಗ್ಗೆ ಯಾರು ಭಿನ್ನಾಭಿಪ್ರಾಯ ಪ್ರಶ್ನೆ ಇಲ್ಲ ಒಬ್ಬ ದೊಡ್ಡ ವಿಚಾರವಂತನೆ ಅದರಲ್ಲೇ ಆಮೇಲೆ ಇಂಟ್ರಮೀಡಿಯೇಟ್ನಲ್ಲಿ ಓದ್ತಾ ಇರಬೇಕಾದ್ರೆ ಈ ತೇಜಸ್ವಿನೂ ಇಂಟ್ರಮೀಡಿಯೇಟ್ ಕಾಲೇಜಿಗೆ ಬಂದು ಸೇರಿದರು ಅಲ್ಲಿ ಮೈಸೂರಿನಾಗೆ ಸರಿಯಾಗಿ ಓದಲಿಲ್ಲ ಏನೋ ಫೇಲ್ ಆದರು ಅಂಥೇಳಿ ಪುಟ್ಟಪ್ಪನವ್ರು ಅಂದರೆ ಕುವೆಂಪು ಅವನ್ನ ಇಲ್ಲಿಗೆ ಕಳಿಸ್ರು ಅಲ್ಲಿ ಹೋಗಿ ಹೋದವು ನಿಮ್ಮ ಮಾವನಿ ಇಲ್ಲಿ ಯಾರು ಅಂದರೆ ಕುವೆಂಪುರವರ ಪತ್ನಿ ಹೇಮಾವತಮ್ಮ ಇದ್ದಾರಲ್ಲ ಅವರ ತಮ್ಮ ದೇವಂಗಿ ರತ್ನಾಕರ್ಗೌಡರು ಅಂತ ಮತ್ತೊಬ್ಬ ತಮ್ಮ ದೇವಂಗಿ ಪ್ರಫುಲ್ ಪ ಪ್ರಫುಲ್ಲ ಚಂದ್ರ ಅಂಥೇಳಿ ಕೃಷಿ ಪಂಡಿತ ಅಂತ ಹೆಸರು ತೊಗೊಂಡಿದ್ದಾರಲ್ಲ ಅವರು ಅವರದ್ದು ಶಿವಮೊಗ್ಗದಲ್ಲೇ ಮನೆ ಇದೆ ಮಂಡಿ ಇದೆ ಎಲ್ಲ ಇದೆ ಅಡಿಕೆ ಎಲ್ಲ ಅಲ್ಲಿಗೆ ತೇಜಸ್ವಿನ ಕಳಿಸ್ತರು ಇಲ್ಲಿಗೆ ಮಾವನ ಮನೆ ಹೋಗಿ ಅಲ್ಲಿ ಶಿವಮೊಗ್ಗದಲ್ಲಿ ಓದು ಅಂತೇಳಿ ಅಲ್ಲಿ ಅಲ್ಲಿ ಫೇಲ್ ಆದರು ಎಂಥದ್ದು ಆದರೂ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಬಂದು ಇಲ್ಲಿ ಬಂದು ಸೇರ್ಕೊಂಡಿದ್ರು ಅವರು ತೇಜಸ್ವಿ ಕಾಲೇಜಿಗೆ ಮಾವನ ಮನೆ ಅಂದರೆ ದೇವಂಗಿ ರತ್ನಾಕರ್ ಗೌಡ್ರ ಮನೆ ಅಂದರೆ ಶಿವಮೊಗ್ಗ ಪೇಟೆ ಒಳಗೆ ಇದೆ ಅಲ್ಲಿಂದ ಹೋಗೋದು ತಿರುಗಾಡೋದು ಎಲ್ಲ ಮಾಡ್ತಾಯಿದ್ರು ಅಲ್ಲಿಂದ ಹಾಗಾಗಿ ಅಲ್ಲಿ ನಾನು ಈ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿದಾಗ ಈ ವಿದ್ಯಾರ್ಥಿ ಸಂಘ ಚುನಾವಣೆ ಬಂದ ನಿಂತೆ ಇವರೇ ಎಲ್ಲ ಸೇರಿ ನಿಲ್ಲಿಸಿದ್ರು ನಿನ್ನಷ್ಟೇ ಮಾತು ಗೆದ್ದೆ ಅಧ್ಯಕ್ಷ ಚುನಾವಣೆ ಅದು ಅದಾದಮೇಲೆ ಆ ವಿದ್ಯಾರ್ಥಿ ಸಂಘಕ್ಕೆ ವಿದ್ಯಾರ್ಥಿ ಸಂಘ ಅನ್ನೋ ಹೆಸರು ತೆಗೆದು ಪ್ರಥಮ ದರ್ಜೆ ಅವಾಗ ಪ್ರಥಮ ದರ್ಜೆ ಕಾಲೇಜ್ ಅಂತ ಅನೌನ್ಸ್ ಆಯಿತು ಪ್ರಥಮ ದರ್ಜೆ ಕಾಲೇಜಿಯ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ ಸಂಘದ ಪ್ರಥಮ ಕರ್ನಾಟಕ ಸಂಘದ ಪ್ರಥಮ ಅಧ್ಯಕ್ಷ ನಾನು ಅಂತ ಹೇಳಿ ಒಂದು ಫೋಟೋ ಪಡಿಸಿ ಎಲ್ಲ ಇಟ್ಟು ಅಲ್ಲ ಆಯ್ತು ಅದು ಆದನಂತರ ಇಂಟರ್ಮಿಡಿಯೇಟ್ ಆದ ತೇಜಸ್ವಿದು ಆಯಿತು ನಂದು ಪಾಸ್ ಆಯಿತು ಎಲ್ಲ ಆಯಿತು ಆ ನಂತರ ನಮ್ಮ ಮತ್ತೆ ಮುಂದೆ ಹೋದಕ್ಕೆ ತೋಟ ಪ್ರಾಬ್ಲಮ್ ಇತ್ತು ನಮಗೆ ಮುಂದೆ ಹೋದಕ್ಕೇನು ಬಸ್ ಚಾರ್ಜಿಗೆ ದುಡ್ಡಿರಲಿಲ್ಲ ಬೇರೆ ಇರಲಿ ಕೊನೆಗೆ ತೇಜಸ್ವಿ ನನಗೆ ಬೈದು ಬರೀ ಸುಮ್ಮನೆ ಅಂತ ಹೇಳಿ ಹೆದರಿಸಿ ನಾನು ಮೈಸೂರಿಗೆ ಹೋದ್ರು ಮೈಸೂರಿಗೆ ಕರ್ಕೊಂಡು ಹೋದ್ರು ಅಲ್ಲಿ ನನಗೆ ನಾನು ಬಿ ಎ ಮಹಾರಾಜಸ್ ಕಾಲೇಜ್ನಲ್ಲಿ ಸೇರಿದೆ ಕನ್ನಡ ಜರ್ನಲಿಸಮು ಪೊಲಿಟಿಕಲ್ ಸೈನ್ಸು ನನ್ನ ಆಪ್ಷನಲ್ಲು ಉಳಿಯೋದೆಲ್ಲಿ ಹಾಸ್ ಇಷ್ಟನ್ನಾಗ ಉಳಿಯೋಕ್ಕೆ ನಮ್ಮ ಹತ್ರ ಶಕ್ತಿ ಇರಲಿಲ್ಲ ಆವಾಗ ತೇಜಸ್ವಿನಿ ಇಂಟ್ರಿದು ಒಂಟಿಕೊಪ್ಪಲಿನಲ್ಲಿ ಕುವೆಂಪು ಶಿಶು ವಿಹಾರ ಅಂತ ಒಂದು ಶಿಶು ವಿಹಾರ ನಡೆಸ್ತಾಯಿದ್ರು ಅಲ್ಲಿ ಸಂಘದವರೆಲ್ಲ ಸೇರಿಕೊಂಡು ಆ ಶಿಶು ವಿಹಾರದಲ್ಲಿ ಎರಡು ರೂಮ್ ಇದ್ದು ಒಂದು ದೊಡ್ಡ ಹಾಲ್ ಇತ್ತು ಹಾಲಿನಲ್ಲಿ ನಡೀತಾ ಇತ್ತು ಶಿಶು ವಿಹಾರ ಇದ್ದರು ಎರಡು ರೂಮ್ನಾಗ ಒಂದು ರೂಮ್ನಲ್ಲಿ ನನಗೆ ತೊಗೊಂಡೋಗಿ ಬಿಟ್ರು ನಾನು ಅಲ್ಲಿ ಉಳ್ಕೊಂಡೆ ನಾನು ರೂಮ್ ಮೇಟ್ ಗೊತ್ತಾ ಸಿ ಪಿ ಕೆ ಅವ್ರದ್ದು ಒರಿಜಿನಲ್ ಹೆಸರು ಏನೋ ಬೇರೆ ಇತ್ತು ಅದು ಬೇಡ ಈಗ ಈಗ ಸಿ ಪಿ ಕೃಷ್ಣಕುಮಾರ್ ಆ ಕೃಷ್ಣಕುಮಾರ್ ಅಂತ ಹೆಸರು ಚೇಂಜ್ ಮಾಡಿಸೋದಕ್ಕೆ ಭೂಮಿ ಆಕಾಶ ಒಂದು ಮಾಡಿದ್ದೀನಿ ಎಲ್ಲ ಬರೋದು ಗೌಡ್ರೆ ಗೌಡ್ರಿ ಇದು ತೆಗೆಸ್ರಿ ತೆಗೀರಿ ನಿಮಗೆ ಕೆಟ್ಟ ಹೆಸರು ಇದು ಬೇಡ ನಮ್ಮೂರಾಗೆಲ್ಲ ಕೆಟ್ಟ ಹೆಸರು ಐತೆ ಇದಕ್ಕೆ ಎಲ್ಲ ಬೇಡ ಬೇಡ ಏನೋ ಕೆಟ್ಟ ಹೆಸ್ರು ಇಟ್ಕೊಂಡಿದ್ರು ಒಳ್ಳೆಯ ಹೆಸರು ಅಲ್ಲ ಅದು ಸೌಂಡಿಂಗ್ ಕೂಡ ಕೆಟ್ಟ ಸೌಂಡು ಅದು ಬೇಡ ಅದಕ್ಕೆ ಒಂದಂತೂ ಒಂದು ದಿವಸ ಇಂಟರ್ಮೇಡೇಟ್ ಕಾಲೇಜ್ ಮಹಾರಾಜ್ ಕಾಲೇಜ್ನ ಕೂತ್ಕೊಂಡು ಇರ್ಬೇಕಾರೆ ನಾನು ತೇಜಸ್ವಿ ಎಲ್ಲ ಕೂತು ಅಷ್ಟೊತ್ತಿಗೆ ಸಿ ಪಿ ಕೆ ಬಂದು ಇದೇ ಇವತ್ತಿನ ಸಿ ನಮ್ಮ ಮೊನ್ನೆ ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಅವರು ಬಂದು ತೇಜಸ್ವಿ ಕೂತರು ಬನ್ನಿ ಬನ್ನಿ ಸಿ ಪಿ ಕೆ ಅಂದರು ಏನು ಇವರು ಲಿಂಗಪ್ಪ ಅಂತ ನಿಮ್ಮ ರೂಮ್ಮೇಟ್ ಲಿಂಗಪ್ಪ ಇವರು ಸಿ ಪಿ ಕೆ ಅಂತ ನಿಮ್ಮ ರೂಮ್ ನಾವು ಕಂಗಾಲ್ ಇದೇನು ಹಿಂಗೆ ಕೇಳ್ತಾ ಹೇಳ್ತಾರೆ ಅಲ್ಲ ನೀವು ರಾತ್ರಿ ಇಲ್ಲಿಂದ ಹೋಗೋ ಹೊತ್ತಿಗೆ ಅವರು ಸಿ ಪಿಕ್ಕೆ ಮಲಗಿರ್ತಾರೆ ಆ ಬೆಳಿಗ್ಗೆ ನೀವು ಹೇಳೋ ಹೊತ್ತಿಗೆ ಅವ್ರು ಹೊರಟು ಬಂದು ಬರೀತಾರೆ ಹಾಗಾಗಿ ನಿಮಗೆ ರೂಮ್ನಾಗ ಪರಿಚಯ ಆಗಿರಲ್ಲ ಅದಕ್ಕೆ ನಿಮಗೆ ಈಗ ಪರಿಚಯ ಮಾಡಿಸಿ ಈ ಥರದವ್ರು ನಮಗೆ ಆ ತೇಜಸ್ವಿದು ಇವು ಪ್ರಾಕ್ಟಿಕಲ್ ಜೋಕ್ಸ್ ಅವರು ಬರೀ ತಮಾಷೆ ಮಾತಿಂದ ಅಲ್ಲ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಿದ್ರು ಸರ್ ತಮ್ಮ ಗುರು ಪರಂಪರೆ ಬಗ್ಗೆ ಹೇಳಿ ಗುರು ಪರಂಪರೆ ನಾನು ನಮ್ಮ ಕೋಣಂದೂರ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ಹೇಳಿದ್ದೀನಿ ತೀರ್ಥಹಳ್ಳಿ ಪ್ರೌಢಶಾಲೆ ಹೇಳಿದ್ದೀನಿ ಆಮೇಲೆ ಶಿವಮೊಗ್ಗ ಇಂಟರ್ಮಿಡಿಯೇಟ್ ಕಾಲೇಜ್ನಲ್ಲಿ ಅನಂತರಂಗಾಚಾರ್ ಬ್ರಹ್ಮಾಪನವರು ಅವರು ನಮಗೆ ಊರುಗಳಾಗಿದ್ರು ಛೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಜಿ ಬ್ರಹ್ಮಾಪ್ನವರು ಅಂತ ಅವರು ಎಲ್ಲ ಎಲ್ಲ ಅವರು ಭಾಳ ಒಳ್ಳೆಯ ವಿದ್ವಾಂಸರು ಜಿ ಬ್ರಹ್ಮಾಪನವರು ಅಂತ ಅದಾದಮೇಲೆ ಮೈಸೂರಿಗೆ ಹೋದ್ವಿ ಅದೇ ಬಿ ಎಗೆ ಸೇರಿಸಿ ಸೇರಿಸ್ತರು ಎಲ್ಲ ಸೇರಿ ನಮ್ಮ ತೇಜಸ್ವಿಯವರೆಲ್ಲ ಅಲ್ಲಿ ನಮಗೆ ನಾನು ಆಪ್ಷನಲ್ಲ ಅಂದರೆ ಐಚ್ಛಿಕವಾಗಿ ಕನ್ನಡ ಜರ್ನಲಿಸಮ್ ಕನ್ನಡ ಜರ್ನಲಿಸಮ್ ಪೊಲಿಟಿಕಲ್ ಸೈನ್ಸ್ ನನ್ನ ಐಚ್ಛಿಕ ಶಕ್ತಿ ಐಚ್ಛಿಕ ವಿಷಯಗಳು ಅದರಲ್ಲಿ ನಮ್ಮ ಕನ್ನಡಕ್ಕೆ ಯಾರ್ಯಾರು ಬರ್ತಿದ್ರು ಗೊತ್ತಾ ಬಹುಶಃ ನಿಮಗೆ ಏನು ಕೇಳಿರ್ಲಿಕ್ಕಿಲ್ಲ ಕರ್ನಾಟಕ ಯಾವತ್ತೂ ಕೇಳಲ್ಲ ಯಾಕೆಂದರೆ ಚಿರನೂತನ ಸ್ಮರಣೀಯರು ನನ್ನ ಗುರು ಪರಂಪರೆ ನಾನು ಅವರನ್ನು ಸ್ಮರಿಸ್ಬೇಕು ಮೊದಲು ಕನ್ನಡಕ್ಕೆ ಬರ್ತಾಯಿದ್ದವರು ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಪ್ರೊಫೆಸರ್ ಡಿ ಎಲ್ ನರಸಿಂಹಾಚಾರ್ರು ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಭಟ್ರು ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪನವರು ಪ್ರೊಫೆಸರ್ ಸದಾ ಚಿದಾನಂದ ಮೂರ್ತಿಗಳು ಸುಜನ ನಾರಾಯಣ್ ಶೆಟ್ಟರು ಪ್ರೊಫೆಸರ್ ನಾರಾಯಣ್ ಶೆಟ್ಟರು ಜಿ ವರದರಾಜರಾವ್ ಇವರೆಲ್ಲ ನನಗೆ ಕನ್ನಡಕ್ಕೆ ಕನ್ನಡದ ನೇರ ಗುರುಗಳು ನನಗೆ ಮಾತ್ರ ತೇಜಸ್ವಿಗೂ ಅಷ್ಟೇ ಎಲ್ಲರಿಗೂ ನಮ್ಮ ಬ್ಯಾಚಿಗರು ಇವರಿಂದ ನನಗೆ ಭಾಳ ಪ್ರಭಾವಿತನಾದೆ ಇವರೆಲ್ಲರು ಆಮೇಲೆ ನನಗೆ ದಿವಸ ಇಲ್ಲಿರ್ತಿದ್ದೆ ನಿಮಗೆ ಮುಂಚೆ ಹೇಳಿದಾಗೆ ಕುವೆಂಪು ಇದು ಕುವೆಂಪು ವಿಹಾರದಲ್ಲಿ ನಮ್ಮ ವಾಸ್ತವ್ಯ ಮಾಡಿಸ್ತಾರೆ ತೇಜಸ್ವಿ ಮಾಡಿಸಿದ್ರು ನಮ್ಮ ಅಜ್ಜಿ ನನಗೆ ಇಲ್ಲಿಂದ ಹೋಗೋವಾಗ ಒಂದು ಸೈಕಲ್ ಕೊಡಿಸಿದ್ರು ಅದರಲ್ಲಿ ತಿರುಗಾಡ್ತಾ ಇದ್ದೆ ಮಾ ಕಾಲೇಜ್ ಮುಗಿದ್ಮೇಲೆ ಸೀತಾ ಒಂಟಿ ಕೊಪ್ಪಲಿ ಹೋಗ್ತಿದ್ದೆ ಕುವೆಂಪು ಶಿವ ವಿಹಾರದಲ್ಲಿ ಉಳಿದ್ರು ಆವಾಗ ತೇಜಸ್ವಿನೂ ಬರ್ತಾಯಿದ್ರು ಅವರು ಒಂದು ಸೈಕಲ್ ನಾನು ನಮ್ಮಲ್ಲಿ ಬರ್ರಿ ಅಂತ ಹೇಳ್ತಾರೆ ಹೋಗ್ತಿದ್ದೆ ದಿವಸ ಐದು ಐದುವರೆಗೆ ಅಲ್ಲಿ ಹೋಗಿ ಬುಕ್ಸ್ ಎಲ್ಲ ಇಡೋದು ರೂಮ್ನಲ್ಲಿ ಇಟ್ಟ ಮೇಲೆ ಬರ್ರಿ ಅಂತ ಹೋಗ್ತಿದ್ದೆ ಎಲ್ಲಿಗೆ ಉದಯ ರವಿ ಅವ್ರ ಮನೆಗೆ ತೇಜಸ್ವಿ ಅವ್ರ ಮನೆಗೆ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಸೈಕಲ್ ಇಡ್ತಿದ್ವಿ ಮಾತಾಡ್ತಿದ್ವಿ ಅವಾಗ ದೊಡ್ಡವರು ಕೂಡ ಅಲ್ಲಿ ಬಂದು ಕೂರ್ತಿದ್ರು ಅದು ಇವರು ನಾಡ ಹೌದು 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 ಅದೇ ತೇಜಸ್ವಿ ತೇಜಸ್ವಿ ಮೂಲಕ ಆವಾಗ ಕುವೆಂಪು ಅವರು ಮೈಸೂರು ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಅವರು ಆದರೆ ವೈಸ್ ಚಾನ್ಸ್ಲರ್ ಕ್ವಾರ್ಟರ್ಸಿಗೆ ಅವ್ರು ಹೋದವರಲ್ಲ ಅವರು ಉದಯ ರವಿಲೇ ಇದ್ದವರು ಸರ್ಕಾರಿ ಕ್ವಾರ್ಟರ್ಸಿಗೆ ಮನೆಗೆ ಹೋಗಲಿಲ್ಲ ಇಲ್ಲೇ ಇರ್ತದೆ ಹೋಗ್ತಿದ್ವಿ ನಮಸ್ಕಾರ ನಮ್ಗೆ ಅವರು ಎಲ್ಲ ಕೇಳ್ತಿದ್ರು ಕೇಳಿದ್ರು ಹೇಳ್ತಿದ್ದೆ ಎಲ್ಲ ಮಾಡ್ತಾರೆ ದಿವಸ ಇದ್ದೆ ಅಣ್ಣ ಇವರು ಲಿಂಗಪ್ಪ ಅಂತ ತೀರ್ಥಹಳ್ಳಿಯವರು ಕೋಣಂದರು ಲಿಂಗಪ್ಪ ಅಂತೇಳಿ ಅಂತ ಇವರು ತೇಜಸ್ವಿ ನನಗೆ ಪರಿಚಯ ಮಾಡಿಸಿದ್ದು ಸರಿ ಮತ್ತು ಅವಾಗೆ ಹೀಗೆ 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 ಆಮೇಲೆ ತೇಜಸ್ವಿಗೆ ಭಾರಿ ಭಾಳ ವೈವಿಧ್ಯಮಯವಾದ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ಅವರು ಸಾಹಿತ್ಯ ಮಾತ್ರ ಅಲ್ಲದೆ ವಿಜ್ಞಾನ ಮಾತ್ರ ಅಲ್ಲದೆ ಸಂಗೀತದಲ್ಲಿ ಭಾರಿ ಹುಚ್ಚು ಅದರಲ್ಲಿ ಈ ಸಿತಾರ್ ಕಲಿಯೋ ಹುಚ್ಚು ಭಾಳ ಇತ್ತು ಅವರಿಗೆ ಅದಕ್ಕಾಗಿ ಅವರು ಉಸ್ತಾದ್ ಖಾನ್ ಅವ್ರ ಹತ್ರ ಎಲ್ಲ ಹೋಗಿ ಕಲಿತ್ ಅವ್ರ ಹೈದರಾಬಾದಿಗೆಲ್ಲ ಹೋಗಿ ಕಲ್ತ್ಕೊಬಂದಿದ್ರು ಅಲ್ಲಿಂದ ಬಂದಂಥ ಒಂದು ಸಿತಾರ್ ಹಿಡ್ಕೊಬಂದರು ಬಂದು ರೂಮ್ನಾಗ ಅವರು ಉದಯ ರವಿಲಿ ಎಂಟ್ಲಾದ ಕೂಡ ರೈಟ್ ಸೈಡು ಒಂದು ಮ ರೂಮ್ ಇದೆ ಆ ರೂಮ್ನಾಗ ಕೂರ್ತಿದ್ರು ಆಮೇಲೆ ಅವರು ಸಂಗೀತ ಅಭ್ಯಾಸ ಮಾಡೋದು ಸಿತಾರ್ ಅವರಿಗೂ ಪಕ್ಕ ಪಕ್ಕವಾದ್ಯ ಬೇಕಲ್ಲ ಜೊತೇಲಿ ಅವ್ರಿಗೆ ಅಕ್ಕಪಕ್ಕ ಏನು ತಂಬೂರಿ ಮೀಟರು ಹಾರ್ಮೋನಿಯಮ್ಮು ಆಮೇಲೆ ತಬಲಾ ಇವೆಲ್ಲ ಬೇಕು ಇದಕ್ಕೆ ನನ್ನನ್ನು ನನ್ನ ಕರ್ಕೊಂಡೋದ್ರು ಹೋದ್ರು ನನಗೊಂದು ತಂಬೂರಿ ತಂಬೂರಿ ಕೊಟ್ಟು ಕೂರಿಸ್ರು ಫೈ ಟೈ ಅಂತ ನಾನು ತಂಬೂರಿ ಈ ಕಡಿದಾಳು ಶಾಮಣ್ಣ ಅಂತ ನಮ್ಮ ಸ್ನೇಹಿತರು ಅವರಿಗೆ ತಬಲಾ ತಂದು ಕೊಟ್ರು ಅವರು ಅಂತಂದ್ರೆ ಹಿಂಗೆ ಎರಡು ಗೈನಾಗೋ ಹೊಡಿತಾ ಹೊಡಿತಾಯಿದ್ರು ಅದು ತಬಲಾ ನುಡ್ಸೋದಲ್ಲ ಅವರು ತಬಲಾ ಬಡಿಯೋದು ತಬಲಾ ಹೊಡೆಯೋದು ಬಾರಿಸ್ತಾಯಿದ್ರು ಸಕ್ಕತ್ತು ಬಾರಿಸ್ತಾಯಿದ್ರು ತಬಲ ಆಮೇಲೆ ಶ್ಯಾಮ್ ಸುಂದರ್ ಅಂತ ಇವತ್ತು ನಿಮಾನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರು ಇದಕ್ಕೇನು ಕನ್ ಬಾಯಲ್ಲಿ ಮೋರ್ಚಾ ಬಾಯಿ ಮೌತ್ ಮೌತು ಆರ್ಗನ್ ಅದನ್ನು ಮಾಡಿ ಮಾಡಿ ಮುಖವಿ ಅದು ಮಾಡಿ ಅವರು ಹೊಡಿತಾ ಇದ್ರು ಅವರು ಪಾಪ ಇವತ್ತಿಗೂ ಒಳ್ಳೆಯ ಡಾಕ್ಟ್ರು ಒಳ್ಳೆಯ ಸ್ನೇಹಿತರು ಶ್ಯಾಮ್ ಸುಂದರ್ ಅಂತ ಹೇಳಿ ನಿಮಾನ್ಸ್ನಲ್ಲಿ ಇವತ್ತಿಗೂ ಇದ್ದಾರೆ ಅವರು ಆಮೇಲೆ ನಮ್ಮ ಸುಂದರೇಶ ಪ್ರೇಕ್ಷಕ ಸರಿ ಇವರು ಸಂಗೀತ ಕಚೇರಿ ಸ್ಟು ಆಯಿತು ಕೂಡಲೇ ನಾವು ತಂಬರಿ ಹೊಡಿತೀವಿ ಇದು ಶ್ರಾಮಣ್ಣನ ಬಡಿಯೋದು ಇದು ಬಾರಿಸೋದು ತಬಲ ಬಾರಿಸೋದು ಇದೆಲ್ಲ ಆಗ್ತಾಯಿತ್ತು ಏ ಗೌಂಜು 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 ಅಂದ್ರೆ ಗೊತ್ತಾಯ್ತಲ್ಲ ಗಲಾಟಿಯೋ ಗಲಾಟೆ ನನಗೆ ತೇಜಸ್ವಿ ಮಧ್ಯ ಮಧ್ಯ ನಿಲ್ಸಿ ತೇಜಸ್ವಿ ಹಂಗೆಲ್ಲಾ ಕಣ್ರಿ ಹಿಂಗೆ ಹಿಂಗೆಲ್ಲಾ ಕಣ್ರೆ ಹೆಂಗೆ ಅದು ಇದು ಏನೇನು ಈ ರಾಗ ಇದಕ್ಕೆ ನಮಗೆಂತ ಅಂತ ಗೊತ್ತು ಈ ರಾಗ ಹೀಗೆ ಈ ರಾಗ ಹಾಕ್ಕೊಂಡ್ರಿ ಹ್ಞೂ 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 ಅನ್ನೋದು ನಾವು ಸರಿ ಅವ್ರು ಹೇಳೋದು ನಾವು ಕೇಳೋದು ಇವ್ರು ನುಡ್ಸೋದು ಅವ್ರು ಬಡಿಯೋದು ಇದೇ ನಡೀತು ಇಲ್ಲಿ ಗಲಾಟಿ ಹೋ ಗಲಾಟೆ ಆಗ್ತಿತ್ತು ನಮ್ಮ ರೂಮ್ನಾಗ ಪುಟಪ್ನವರು ಅಂದರೆ ಕುವೆಂಪು ಅವರು ಅವರು ಕೋಣೇಲಿ ಆಚೆ ಕಡೆ ಇರ್ತಿತ್ತು ಈ ನಮ್ಮ ಗಲಾಟೆ ಅವ್ರ ರೂಮನ್ನು ದಡ ಮುಗ್ಗಿ ಅವರಿಗಲ್ಲಿ ಓದೋಕೋ ಬರೆಯಾಕೋ ಮಾಡ್ತಾಯಿದ್ರು ಓದ್ತಾನ ಬರಿತನ ಇದ್ದರು ಅದು ಅವ್ರಿಗೂ ಮೂರು ನಾಲ್ಕು ಸಾರಿ ಬಂದು ನಮ್ಮ ರೂಮ್ ಬಾಗಿಲು ದಡಕ್ಕಂದು ತೆಗೀತಿದ್ರು ನಾ ತಡ ಬಂದು ಕೂಡ ಬಾಗಿಲು ತೆಗೆದುಕೊಳ್ಳಿ ನಮ್ಮ ಸಂಗೀತ ಬಂದು ಹಿಂಗೆ ನೋಡ್ತೀವಿ ಅವರು ಹೀಗೆ ನೋಡೋರು ಕುವೆಂಪು ಎಲ್ಲೋರ ಮುಖನ ಒಂದು ಸರಿ ನೋಡಿ ಕತ್ತೆಗಳ ಕತ್ತೆಗಳ ಅಂತ ಹೇಳಿದ್ರು ಬಾಗಿಲು ಧಡಕ್ಕನ್ನು ಹಾಕ್ಕೊಂಡು ಹೋಗ್ತದೆ ಅಲ್ಲಿಗೆ ನಮ್ಮ ಸಂಗೀತ ಕಚೇರಿ ಮುಗೀತು ಅವತ್ತಿಂದು ನೆಕ್ಸ್ಟ್ ಡೇ ರಜಾ ಅದ್ರ ನೆಕ್ಸ್ಟ್ ಡೇ ಮತ್ತೆ ಪ್ರಾರಂಭ ಹೀಗೆ ಅವ್ರ ಹತ್ರ ಬಯಸ್ಕೊಳ್ಳೋದು ಇದು ಮಾಡ್ತಾರೆ ಕೊನೆಗೆ ಕೊನೆಗೆ ಸಂಗೀತ ಎಲ್ಲ ಮುಗಿದ್ಮೇಲೆ ಆಮೇಲೆ ನಾನು ಅಭ್ಯಾಸ ಬಲ ಕುವೆಂಪು ಅವರೇ ನಮಗೊಂದು ಸರಿ ಹೇಳಿದೆ ಅವ್ರು ಯಾರೋ ಎಂಥದ್ದು ಒಬ್ಬರು ಅದು ಮಾಡಿದ್ದು ಇರಲಿಲ್ಲ ಚಾಳಿ ಅದಕ್ಕೆ ಇಲ್ಲ ಹಿಂಗಪ್ಪ ಅವನಿಗೆ ಅದು ನರಾಭ್ಯಾಸ ಅಂದಿದ್ರು ಅದು ಇನ್ನೂ ಕುವೆಂಪು ಯಾರದೋ ಬಗ್ಗೆ ಬೇಡ ಅವರು ಅವನಿಗೆ ಅದು ನರಾಭ್ಯಾಸ ಹಾಗಾಗಿ ಅವನು ಅದೇ ಮಾಡ್ತಾನೆ ಏನು ಮಾಡೋದು ಅಂತ ಹೇಳ್ತು ಹೀಗೆ ನನಗೆ ಪ್ರತಿದಿನ ಮಹಾರಾಜ್ ಕಾಲೇಜ್ ಮುದ್ಕುಳೇ ಬಂದು ಶಿಶು ನಾನು ಪುಸ್ತಕ ಇಟ್ಟು ದಿವಸ ಉದಯ ರವಿ ಹೋಗೋದು ನಾನು ನರಾಭ್ಯಾಸ ಆಗ್ಬಿಡ್ತು ತೇಜಸ್ವಿ ಬರ್ತಿದ್ರು ಬರ್ತಿರ್ಲಿಲ್ಲವೋ ಅದು ನನಗೆ ಗೊತ್ತಿರಲಿಲ್ಲ ಅವ್ನು ನಾನಂತೂ ಐದುವರೆ ಗಂಟೆಗೆ ಹಾಜರಲ್ಲಿ ದೊಡ್ಡವರು ಕುವೆಂಪು ಅವರು ಹೊರಗಡೆ ಅವ್ರ ಮನೆ ಗಾರ್ಡನಲ್ಲಿ ಸುತ್ತ ಸುತ್ತಾಡ್ತಾ ಇರ್ತೀವಿ ಹಾಂ ಹೇಗಪ್ಪ ಬಾ ಬಾ ಅಂತ ಕರಿ ಹೋಗ್ತಿದ್ದೆ ನೋಡು ಈ ಗಿಡ ಇಂಥದ್ದು ಈ ಮರ ಇಂಥದ್ದು ಈ ಬಳ್ಳಿ ಇಂಥದ್ದು ಈ ನೋಡಿ ಇವ್ನ ಬಂದು ಕೀಟ ಇದಕ್ಕೆ ಹೆಸರು ಇಂಥದ್ದು ಇಷ್ಟು ಅವ್ರ ಬಗ್ಗೆ ಜ್ಞಾನ ಆಯಿತು ಆಮೇಲೆ ಸಾಯಂಕಾಲ ಆಗ್ತಿತ್ತು ರಾತ್ರಿನೂ ಸುಮಾರು ಆರು ಏಳು ಐದೂವರೆ ಆರು ಗಂಟೆ ಹೋಗಿ ಕೈ ಅವ್ರ ಕೈಗೆ ಸಿಕ್ಬಿಟ್ರೆ ಸುಮಾರು ಎಂಟು ಗಂಟೆವರೆಗೂ ಬಿಡ್ತಿರಲಿಲ್ಲ ಏಳು ಏಳುವರೆ ಗಂಟೆ ಅಷ್ಟೊತ್ತಿಗೆ ಚಂದ್ರ ಉದಯ ಆಗ್ತಿದ್ದ ನೋಡ್ದು ಚಂದ್ರ ಇದು ಅಕ್ಷ ನಕ್ಷತ್ರಗಳನ್ನು ತೋರಿಸ್ತಾಯಿದ್ರು ಇದು ಸಪ್ತರ್ಷಿ ನಕ್ಷತ್ರ ಇದು ಶುಕ್ರ ಇದು ಮಂಗಳ ಇದು ಗುರು ಇದು ನಮಗೇನು ಗೊತ್ತು ಹಾಂ 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 ಆಮೇಲೆ ವಿಶೇಷ ಅಂದರೆ ಮಾತಾಡ್ತಾ ಮಾತಾಡ್ತಾ ಅವರು ನೋಡು ಈ ಹಾರುವ ತಟ್ಟೆಗಳು ಅಂತ ಬಂದಿದ್ದಾವೆ ನೀನು ನೋಡಿಲ್ಲ ನಾನು ನೋಡಿದ್ದೀನಿ ನಾನು ಅದರಲ್ಲಿ ಹಾರುವ ತಟ್ಟೆಗಳು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾಯಿದ್ರು ಆ ಪುಣ್ಯಾತ್ಮರು ಅದು ಯಾವಾಗ ಎಲ್ಲಿ ಓದಿದ್ರು ಅದು ನೋಡ್ತಿದ್ದೆ ಸೈನ್ಸ್ ಟುಡೇ ಅದು ಇದು ಮ್ಯಾಗ್ಝಿನ್ಸ್ ಎಲ್ಲ ಅಲ್ಲಿ ಇರ್ತಿದ್ದು ಟೇಬಲ್ ಮೇಲೆ ನೋಡಿದ್ದೆ ನಾನು ಅಷ್ಟು ಖಗೋಳಶಾಸ್ತ್ರದ ಬಗ್ಗೆ ಇವತ್ತು ಅಪ್ ಟು ಡೇಟ್ ವಿಜ್ಞಾನದ ಬಗ್ಗೆ ಸಂಶೋಧನೆ ಎಲ್ಲಿ ಏನಾಗಿದೆ ಯಾರು ಏನು ಸಂಶೋಧನೆ ಮಾಡಿದ್ದಾರೆ ಅಷ್ಟು ಪರಿಜ್ಞ ಅಷ್ಟು ಜ್ಞಾನ ಅವರಿಗಿತ್ತು ಅಷ್ಟು ತಿಳಿವಳಿಕೆ ಇತ್ತು ಆಮೇಲೆ ಹಾರೋ ತೊಟ್ಟೆ ಬಗ್ಗೆಯೂ ವಿಶೇಷವಾದ ವಿಷಯ ಅವರು ತಿಳ್ಕೊಂಡಿದ್ರು ಅದನ್ನೆಲ್ಲ ನಮ್ಗೆ ಹೇಳ್ತಾಯಿದ್ರು ನಾವು ಇದ್ದರು ಆಮೇಲೆ ಸಾಹಿತ್ಯದ ಬಗ್ಗೆ ಏನಾದ್ರು ಇದ್ದ ಅವರು ಏನಾದರೂ ನಾವು ಹೋಗೋತ್ತಿಗೆ ಏನಾದರೂ ಓದ್ತಾಯಿದ್ರೆ ಬಾ ಬಾ ಬಾಯ್ಲಿ ಕುತ್ಕೊ ನೋಡು ಕಾಳಿದಾಸ ಹೀಗೆ ಹೇಳಿದಾನೆ ಅದನ್ನು ನೋಡು ಇಲ್ಲಿ ಕುಮಾರ ವ್ಯಾಸ ಹೀಗೆ ಹೇಳಿದಾನೆ ಇಲ್ಲಿ ಪಂಪ ಹೀಗೆ ಹೇಳಿದಾನೆ ರಾಘವಂಕ ಹೀಗೆ ಹೇಳಿದ ಲಕ್ಷ್ಮೀಶ ನೋಡು ಹೀಗೆಲ್ಲ ನಮಗೆ ಏನು ಅವ್ರ ಮೂಲಕ ನಮಗೆ ಇವ್ರದೆಲ್ಲ ಪರಿಚಯ ಆಮೇಲೆ ಈ ಪಂಪ ರನ್ ಇದ್ದಾರಲ್ಲ ಇವರಿಬ್ಬರು ಮಹಾಪ್ರಭಾವಶಾಲಿಗಳು ವಿಶೇಷ ಅಂದರೆ ಒಂದು ಮಾತು ಮರಿಬೇಡ ನನಗೆ ಇವತ್ತಿಗೂ ನೆನಪಿದೆ ಆ ಮಾತು ಪಂಪ ಹೇಳಿದ ಒಂದು ಮಾತು ಪಂಪನ ಮಾತನ್ನು ಅವ್ರಿಗೆ ಹೇಳ್ತಾಯಿದ್ರು ನೋಡು ಪಂಪ ಎಷ್ಟು ಅಂದರೆ ಶತಮಾನ ಶತಮಾನಗಳ ಆಚೆಗೂ ಕೂಡ ಎಂದೆಂದೂ ಉಳಿದಿರೋನು ಅದಕ್ಕೆ ಅವನೇ ಹೇಳ್ಕೊಂಡಿದ್ದಾನೋ ಒಂದು ಮಾತು ಗೊತ್ತಾ ನಿನಗೆ ಏನು ಗೊತ್ತು ಅವನೇ ಏನು ಸರ್ ಕೇಳೋದು ನೋಡು ಒಂದು ಕಡೆ ಹೇಳಿದಾನೆ ಆವಗುಂ ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಪಂಪ ಅವಗು ಪಸರಿಪ ಯಾವಾಗಲೂ ಪ್ರಸಾರ ಆಗ್ತಾಯಿರೋ ಪ್ರ ಉದ್ಧಾರ ಆಗ್ತಾಯಿರೋ ಆವಾಗ್ ಪ ಪಸರಿಪ ಕನ್ನಡಕ್ಕೆ ಒಡೆಯ ಒಡೆಯ ನೋರ್ವನೆ ಪಂಪ ಆವಾಗಂ ಪಸರಿಪ ಕನ್ನಡಕ್ಕೆ ಒಡೆಯನೋರ್ವನೆ ಪಂಪ ಈ ಮಾತು ಬಹಳ ದೊಡ್ಡ ಮಾತು ಅವನಿಗೆ ಆ ಒಂದು ಹೇಳಿಕೊಳ್ಳೋವಂಥ ಆ ಹೆಮ್ಮೆ ಮತ್ತು ಇದು ದೊಡ್ಡಸ್ತಿಗೆ ಅವನಿಗಿತ್ತು ಆ ದೊಡ್ಡತನ ಅವನಲ್ಲಿ ಇದ್ದಿದ್ದರಿಂದ ಅವನು ಈ ಮಾತು ಹೇಳಿದಾನೆ ಸಣ್ಣ ಮಾತಲ್ಲ ಇದು ಅಂತ ನನಗೆ ಇವತ್ತಿಗೂ ಅವ್ರು ಹೇಳಿದ್ರು ಆಮೇಲೆ ನಾನು ಓದ್ಕೊಂಡೆ ಅದನ್ನು ನಾನು ಭಯ ಮಾಡಿಕೊಂಡೆ ಆವಾಗಂಪ ಸರಿಪ ಕನ್ನಡಕ್ಕೆ ಒಡೆಯೇನವ್ರವನೆ ಪಂಪ ಅನ್ನೋ ಮಾತನ್ನು ಇವತ್ತಿಗೂ ನಾನು ಮರ್ತಿಲ್ಲ ಯಾವತ್ತೂ ಮರೆಯೋಕೆ ನಾನು ಇರೋವರೆಗೂ ಮರೆಯೋಕ್ಕಾಗಲ್ಲ ಓದಲೆಲ್ಲ ಹೇಳ್ತೀನಿ ತನ್ನ ಅದರಿಂದ ಕನ್ನಡಕ್ಕೆ ನಾನೇ ಒಡೆಯ ನಾನೇ ಬಡೆಯ ಅಂತ ಹೇಳ್ತಾರಲ್ಲ ಅವರು ಯಾರೂ ಅಲ್ಲ ಒಡೆಯ ಒಬ್ಬನೇ ಅವನು ಪಂಪನೇ ಅವನು ಪಂಪನ ಮುಂದೆ ಯಾರೂ ಇಲ್ಲ ಏನು ಹರಿಕೇಸರಿಯ ಬಗ್ಗೆ ಅವನು ಬರಿಯಕ್ಕೆ ಹೋಗಿ ಅವನ ರಾಜನನ್ನು ಹೊಗಳಕ್ಕೆ ಹೋಗಿ ಕರ್ಣರಸಾಯನ ಭಾರತಮ್ಮ ಅಂತ ಕರ್ಣನ ಬಗ್ಗೆ ಅವನನ್ನು ಬಿಟ್ಟ ಅವನಿಗಿಂತಲೂ ದೊಡ್ಡ ಕವಿ ಪುಟಪ್ನವರೇ ಹೇಳಿದ ಮಾತು ಇನ್ನೊಬ್ಬ ಬಂದಿಲ್ಲ ಬರೋದು ಕಷ್ಟ ಅದು ಇಷ್ಟು ಈ ಥರ ನಮಗೆ ಸಾಹಿತ್ಯದ ಬಗ್ಗೆ ಇದತ್ತು ಆವಾಗ ನಾವು ಗೀಚೋಗಿ ಶುರು ಮಾಡಿದ್ವಿ ಬರೆಯೋಕ್ಕೆ ಶುರು ಮಾಡಿದ್ವಿ ಇದು ಮಾಡಿದ್ವಿ ಆಮೇಲೆ ಜೊತೆ ಜೊತೆಯಲ್ಲಿ ಆವಾಗ ಮಧ್ಯೆ ಮಧ್ಯೆ ಗೋ ಗೌಡ್ರು ಮೈಸೂರಿಗೆ ಬರ್ತಾಯಿದ್ರು ಹೋಗ್ತಾಯಿದ್ರು ನಾನು ಅವ್ರು ಬಂದಾಗ ಹೋಗ್ತಿದ್ದೆ ಅವ್ರ ಇರ್ತಿದ್ದೆ ಇದು ಮಾಡ್ತಿದ್ದೆ ಲೋಹಿಯಾನು ಒಂದು ಸಾರಿ ಬಂದರು ಲೋಹಿಯವರು ಮೈಸೂರಿಗೆ ಅದೇನು ದಸರಾ ಆಗೋಕ್ಕೆ ಮು ಸ್ವಲ್ಪ ದಿವಸ ಮುಂಚೆ ಬಂದಿದ್ದರು ಆವಾಗ ಲೋಹಿಯ ಬಂದರು ಅಂದ್ಕೊಳ್ಳಿ ಅಲ್ಲಿ ನಮ್ಮ ಸೋಷಲಿಸ್ಟ್ ಪಾರ್ಟಿಯವರು ಹಾಲ್ ಪಕ್ಕದಲ್ಲಿ ಒಂದು ಬಹಿರಂಗ ಸಭೆ ಏರ್ಪಾಟು ಮಾಡಿದ್ರು ಆವಾಗ ಲೋಹಿಯಾ ಸಾಹೇಬರು ಬ ಲೋಹಿಯಾ ಬಂದವರೇ ಸೀದಾ ಕ್ಯಾ ಓ ಮಹಾಕವಿ ಹೈ ಕಹಾ ಹೈ ಅಪ್ಕೆಗ ನನಗೆ ಗೊತ್ತಿರಲಿಲ್ಲ ನಾನು ಆಮೇಲೆ ಬರ್ತೇವೆ ಗೋಪಾಲ್ಗೌಡರು ಗೋಪಾಲ್ಗೌಡ ಗೋಪಾಲ್ಗೌಡ್ರಿಗ ಅವರು ಯಾರಿಗೋ ಯಾರೋ ತಿಳ್ಕೊಬಿಟ್ಟಿರ್ತಾರೆ ಗೌಡ್ರೆ ಹೇಳಿದರು ಪಾಟೇಲ್ರು ಹೇಳಿದರು ಅಥವಾ ಅಲ್ಲಿ ಡೆಲ್ಲಿ ಒಳಗೂ ನಮ್ಮ ಬೇಕಾದಷ್ಟು ಜನ ಇದ್ದಾರಲ್ಲ ಯಾರೋ ಹೇಳಿರ್ತಾರೆ ನಾನು ಯಾರು ಹೇಳಿದ್ದು ಅವರಿಗೆ ಅಂತ ಗೊತ್ತಿಲ್ಲ ಅವರು ಬಂದರು ಕೋ ಓ ಮಹಾಕವಿ ಹೈನ ಕವನು ಹೈ ಉನ್ಕ ನಮ್ಮ ಮುಂಕ ಪುಟ್ಟಪ್ಪ ಹಾಂ ಪುಟ್ಟಪ್ಪ ಹಾಂ ಜಲ ಅವರು ಸೀದಾ ಬಂದರು ಮುಂಚೆನೆ ತೇಜಸ್ವಿ ಹತ್ರ ಮುಂಚೆನೆ ನಾನು ಅರೇಂಜ್ ಮಾಡಿಬಿಟ್ಟಿದ್ದೆ ಹಿಂಗೆ ಕರ್ಕೊಂಡು ಬರ್ತೀನಿ ಹೇಳಿ ಅವರಿಗೆ ಪುಟ್ಟಪ್ಪನವ್ರಿಗೆ ಕುವೆಂಪು ಅವ್ರಿಗೆ ಹೇಳಿಬಿಡಿ ಇಪ್ ಅರ್ಧ ಗಂಟೆ ಮೇಲೆ ನಾನು ಆಗ ಹದಿನೈದು ನಿಮಿಷ ಇಪ್ಪತ್ತು ಹೆಚ್ಚಂದ್ರೆ ಅರ್ಧ ಗಂಟೆ ಮೇಲೆ ನನಗೆ ಆಗೋಲ್ಲ ಅಂತ ಹೇಳಿದರು ಆಯಿತು ಕುವೆಂಪು ಅವ್ರಿಗೆ ರಾಜಕಾರಣಿಗಳ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಅಂತ ಒಳ್ಳೆಯದಂಥವ್ರು ಎಂಟರ್ಟೈನ್ ಮಾಡಿದ್ರು ಲೋಹಯ್ಯ ಗೋಪಾಲ್ಗೌಡರು ನಿಜಲಿಂಗಪ್ಪನವರು ಇಂಥವ್ರು ನಾಲ್ಕು ಜನರಿಗೆ ಮಾತ್ರ ಅವರು ಮನ್ನೆ ಮನ್ನಣೆ ಕೊಡ್ತಾಯಿದ್ರು ಇನ್ನು ಯಾರಿಗೂ ಇಲ್ಲ ಹಂಗೆ ಹೋದ್ವಿ ಕರ್ಕೊಂಡು ಹೋದ್ವಿ ಉದಯ ರವಿ ಡಾಕ್ಟ್ರ್ ಲೋಹಿಯಾ ಅವ್ರನ್ನ ಓದಿ ಕೂತ್ವಿ ಜೊತೆ ಒಳಗೆ ಗೋಪಾಲ್ಗೌಡ್ರ ಇದ್ರು ಜೆ ಹೆಚ್ ಪಾಟೀಲ್ರು ಯು ಆರ್ ಅನಂತಮೂರ್ತಿ ಆಮೇಲೆ ನಮ್ಮ ಮೈಸೂರಿನ ನಮ್ಮ ಕಾಮ್ರೇಡ್ಸು ಸೋಡ್ ಶೆಟ್ಟ ಸ್ನೇಹಿತರು ಎಲ್ಲ ಇದ್ರು ಓದಿ ಕೋದಿ ಪುಟ್ಟಪ್ಪನವ್ರು ಬಂದರು ಇಬ್ಬರು ಸೋಫಾದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ರು ಇವರು ಕನ್ನಡದಲ್ಲಿ ಪ್ರಾರಂಭ ಮಾಡಿದ್ರು ಕುವೆಂಪು ಇವರು ಹಿಂದಿಲಿ ಪ್ರಾರಂಭ ಮಾಡಿದ್ರು ಇಬ್ಬರಿಗೂ ಅವ್ರ ಭಾಷೆ ಇವ್ರಿಗೆ ಇವ್ರ ಭಾಷೆ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಕೊನೆಗೆ ಹಾಗೆ ಹಾಗೆ ಇದ್ದೇ ಹೇಳ್ತೀನಿ ಅವರು ಇಬ್ಬರು ಇದು ಮಾಡಿದ್ರು ಇಬ್ಬರು ಪ್ರಾರಂಭ ಮಾಡಿದ್ರು ಇದ್ರೆ ಗೋಪಾಲ್ಗೌಡ್ರು ನೋನೆ ಎಸ್ ಆಕಿ ಕಹೆ ಅಂತ ಹೇಳಿ ಇವರು ಗೋಪಾಲ್ಗೌಡ್ರ ನಿಧಾನವಾಗಿ ಈ ತೇಜಸ್ವಿ ನಮ್ಮ ಗೌಡ್ರ ಬಗ್ಗೆ ಒಂದು ಮಾತ್ರ ಏನು ರೀ ಮಾರ ಗೌಡ್ರು ಯಮ ನಿಧಾನ ಅಂತ ಪುಟ್ಟಪ್ಪನವ್ರಿ ಬ ಇವರು ತೇಜಸ್ವಿ ಗೋಪಾಲ್ಗೌಡ್ರ ಬಗ್ಗೆ ಅವ್ರು ನಿಧಾನ ಮಾತಾಡೋದು ಭಾಷಣನೂ ಅಷ್ಟೇ ಮಾತು ಅಷ್ಟು ನಿಧಾನವಾಗಿ ಗಂಭೀರವಾಗಿ ಮಾತಾಡೋದು ಏನರೀ ಇದು ಯಮ ನಿಧಾನ ಅಂತ ಮಾತ್ರ ಇವ್ರು ನಿಧಾನವಾಗಿ ಕನ್ನಡದಲ್ಲಿ ಹೇಳೋರು ಇಂಗ್ಲೀಷ್ನಾಗೆ ಪಟೇಲ್ರು ಟ್ರಾನ್ಸ್ಲೇಟ್ ಮಾಡಿದ್ರು ವೆಂಕಟ್ರ ಅನಂತಮೂರ್ತಿ ಇವರಲ್ಲೇ ಇವ್ರದ್ದು ಕೊನೆ ಕೊನೆಗೆ ಇವರು ಇವರ ನಿಧಾನ ನೋಡಿ ಲೋಹಿಯಾಗು ಸಿಟ್ಟು ಬಂತು ಕುವೆಂಪು ಅವರಿಗೂ ಒಂಥರ ಬೇಜಾರು ಕೊನೆಗೆ ಇಬ್ಬರೂ ಇಂಗ್ಲೀಷ್ನಾಗ ಶುರು ಮಾಡಿದ್ರು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕೊಟ್ಟಿತ್ತಾನೆ ಕೊನೆಗೆ ವಿಶೇಷ ಗೊತ್ತಾ ಮೂರು ಗಂಟೆ ಹದಿನ ಹದ್ ಹದಿನಾರು ನಿಮಿಷ ಇಪ್ಪತ್ತೆರಡು ನಿಮಿಷ ನಾನು ಎದುರುಗಡೆ ಇಬ್ಬರು ಮಾತಾಡೋದನ್ನು ಬರ್ಕೊಳ್ತಾ ಕೂತು ಎಲ್ಲಿ ಬರೀ ಕಡೇಲಿ ಇಂಗ್ಲೀಷ್ನಾಗ ಇಬ್ಬರು ಶುರು ಮಾಡಿದ್ರು ನೋಡಿ ಮೂರು ಗಂಟೆ ಇಪ್ಪತ್ತು ನಿಮಿಷ ನಾನು ನಾನೆಂಥ ಬರ್ಕೊಳ್ಳಿ ಎಷ್ಟಂತ ಬರ್ಕೊಳ್ಳಿ ಸುಮ್ಮನೆ ಇಟ್ಕೊಂಡೆ ಆಗಲಿ ಸುಮ್ಮನೆ ಕೇಳ್ತಾ ಕೂತ್ಬಿಟ್ಟೆ ಕೊನೆಗೆ ವಿಶೇಷ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಬ್ಬರು ಯಾರು ಡಾಕ್ಟ್ರು ಲೋಹಿಯ ಡಾಕ್ಟ್ರು ಕೆ ವಿ ಪುಟ್ಟಪ್ಪ ನನ್ನ ಹಂಗೆ ಹೇಳೋದೆ ಚಂದ ಅವ್ರಿಬ್ಬ್ರೂ ಎಲ್ಲ ವಿಷಯಗಳ ಬಗ್ಗೆ ಭಾಷಾ ನೀತಿ ರಾಜ್ಯದ ರಕ್ಷಣಾ ನೀತಿ ಆಮೇಲೆ ವ್ಯವಸಾಯದ ಬಗ್ಗೆ ಆಮೇಲೆ ಪ್ರತಿಯೊಂದು ವಿಷಯದ ಬಗ್ಗೆ ವ್ಯಾ ವಾ ವ್ಯಾಸ ಮತ್ತು ವಾಲ್ಮೀಕಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆವಾಗ ಲೋಹಿಯಾನು ಅದ್ರ ಬಗ್ಗೆ ಭಾಳ ಖುಷಿ ಪಡಿಸ್ತು ಕುವೆಂಪು ಅವರು ಅದನ್ನು ಪ್ರಸ್ತಾಪ ಮಾಡ್ಕೊಳ್ಳಿ ಆವಾಗ ಒಂದು ಮಾತು ಹೇಳ್ತಾರೆ ಅದನ್ನು ಬರೆದಿದ್ದಾರೆ ಲೋಹಿಯ ಎಲ್ಲ ಒಂದು ಕಡೆ ರಾಮಾಯಣ ಆ್ಯಂಡ್ ಮಹಾಭಾರತ್ ಏದೋ ಎಪಿಕ್ಸ್ ಐನ ಬಹುತ್ ಬಡ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಕುವೆಂಪುನು ಅದ್ರ ಬಗ್ಗೆ ಭಾಳ ವಿಶೇಷಗಳನ್ನ ವಾಲ್ಮೀಕಿ ಬಗ್ಗೆ ವ್ಯಾಸನ ಬಗ್ಗೆ ಹೇಳಿದ್ರು ಲೋಹಿಯ ಎಷ್ಟು ಸೂಕ್ಷ್ಮತಿ ಅಂದರೆ ಯು ಏನು ಹೇಳಿದ್ರು ಗೊತ್ತಾ ಯುಸಿಟ್ಟಾಜಿ ವಾಲ್ಮೀಕಿ ಹೈನಾ ವಾಲ್ಮೀಕಿ ಇದಾರಲ್ಲ ರಾಮಾಯಣ ಅದು ಭಾರತದ ಉತ್ತರ ದಕ್ಷಿಣವನ್ನು ಕೂಡಿಸುತ್ತೆ ಉತ್ತರದ ಅಯೋಧ್ಯೆ ದಕ್ಷಿಣದ ಶ್ರೀಲಂಕಾ ಇದನ್ನು ಕೂಡಿಸುತ್ತೆ ಮಹಾಭಾರತ ಪಶ್ಚಿಮದ ಆಫ್ಘಾನಿಸ್ತಾನ ಪೂರ್ವದ ಬರ್ಮಾ ಇದನ್ನು ಪೂರ್ವ ಪಶ್ಚಿಮವನ್ನು ಕೂಡಿಸುತ್ತೆ ರಾಮಾಯಣ ಮಹಾಭಾರತ ಭಾರತವನ್ನು ಐಕ್ಯ ಮಾಡಿದ ಎರಡು ಮಹಾಕಾವ್ಯ ಅಂತ ಲೋಹ ಹೇಳಿಕೊಳ್ಳ ಪುಟ್ಟಪ್ಪನವರು ಕುವೆಂಪು ಸುಮ್ಮನೆ ಕೂತು ನಿಜ ನಿಜ ನನಗಿದೊಂದು ಹೊಸ ದರ್ಶನ ಆಯಿತು ಅಂದ್ಬಿಟ್ರು ಪುಟ್ಟಪ್ಪನವರು ಕುವೆಂಪು ಕುವೆಂಪು ಅವರಿಗೆ ಇದೊಂದು ಕುವೆಂಪು ಲೋಹಯ್ಯ ಅವರಿಗೆ ಹೇಳಿದ್ರು ನಿಜ ನಿಜ ಇದು ನನಗೊಂದು ಹೊಸ ದರ್ಶನ ಆಯಿತು ಲೋಹಯಾ ಎಷ್ಟು ರಾಜಕೀಯದಲ್ಲಿ ಗಾಂಧೀಜಿಯ ಕ್ರಿಯಾಶಕ್ತಿಯಾಗಿದ್ದರೂ ಅಷ್ಟೇ ಸಾಹಿತ್ಯದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇವನ್ ಸಂಗೀತದ ವಿಷಯದಲ್ಲಿ ಅಷ್ಟು ಪ್ರಜ್ಞಾವಂತರಾಗಿದ್ದರು ಅಷ್ಟು ಜ್ಞಾನಿ ಆಗಿದ್ರು ಅಷ್ಟು ಅದು ಆಳವಾಗಿ ಅಭ್ಯಾಸ ಮಾಡಿದ್ರು ಅವರು ಸುಮ್ಮನೆ ಶುಷ್ಕ ಅಲ್ಲ ಅವ್ರದ್ದು ಇವತ್ತಿನ ರಾಜಕಾರಣಿಗಳು ಎಲ್ಲ ಯಾರೋ ಹೇಳಿದ ಕೇಳ್ಕೊಂಡು ಇಲ್ಲಾದ್ರೂ ಅದು ಬೇಡ ಇವತ್ತಿನ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ ಒಂದೇ ಒಂದು ಇವತ್ತಿನ ರಾಜಕಾರಣಿಗಳು ದಯವಿಟ್ಟು ಸ್ವಲ್ಪ ಸಾಹಿತ್ಯ ಸಂಗೀತ ಕಲೆ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಅಭಿರುಚಿನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅವ್ರ ಮನುಷ್ಯ ಆಗೋದಕ್ಕೆ ಹೌದು ಅದು ಬಿದ್ದರೆ ಮಾತ್ರ ಅವ್ರ ಮನುಷ್ಯರು ಆಮೇಲೆ ಇನ್ನೊಂದು ಇದೇ ಸಂದರ್ಭದಲ್ಲಿ ಅಂದರೆ ಇನ್ನೇನು ಬೇಡ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಇನ್ನೇನೂ ಮಾಡೋದು ಬೇಡ ಸುಳ್ಳು ಅಂದು ಹೇಳೋದು ಬೇಡ ಸತ್ಯವಂತರಾದರೆ ಸಾಕು ಸಮಾಜ ತಾನೇ ತಾನಾಗಿ ಪರಿವರ್ತನೆ ಆಗುತ್ತೆ ಬೇಕಾದಷ್ಟು ಒಳ್ಳೆಯ ಪರಿಣಾಮ ಆಗುತ್ತೆ ಸುಸಂಸ್ಕೃತ ಸಮಾಜ ಸೃಷ್ಟಿ ನಮ್ಮಲ್ಲಾಗತ್ತೆ ಅಷ್ಟೇ ಸಾಕು ತಾವು ಆಗಲೇ ಹೇಳಿದರೆ ಈ ಪ್ರಾಥಮಿಕ ಶಾಲೆಯಿಂದಲೂ ತಮಗೆ ಕರಣನ ಕುರಿತು ಹಾಗೆಯೇ ಈ ರೋ ಲೋಹಿಯ ಮತ್ತು ಕುವೆಂಪುರ್ನ ಅನುಸಂಧಾನದಲ್ಲಿ ಎರಡು ಮಹಾಕವಿಗಳು ಪ್ರಸ್ತಾವನೆ ಮಾಡಿದರೆ ರಾಮಾಯಣ ಮತ್ತು ಮಹಾ ಈ ಎರಡು ಮಹಾಕವಿಗಳಲ್ಲಿ ತಮ್ಮನ್ನು ಕಾಡುವಂಥ ಪಾತ್ರಗಳು ಯಾವುದು ಮಹಾಭಾರತದಲ್ಲಿ ನನಗೆ ಬಹಳ ಇಂಪ್ರೆಸ್ ಮಾಡಿದ್ದು ಅಥವಾ ಪ್ರಭಾವ ಮಾಡಿದ್ದು ಅಂದರೆ ಪಂಪ ಪಂಪನ ಕರ್ಣ ರಾಮಾಯಣದಲ್ಲಿ ರಾಮ ರಾಮನೇ ಯಾಕಂದರೆ ಪಿತೃವಾಕ್ಯ ಪರಿಪಾಲನೆ ಮತ್ತು ಅವು ಕೊಟ್ಟ ಮಾತಿಗೆ ತಪ್ಪದೆ ನಡೆದಂಥವನು ದಶರಥ ದಶರಥನ ಮಗ ರಾಮ ಆದರೆ ಅವನು ಪಟ್ಟ ಪಾಡಿದೆಯಲ್ಲ ಅದು ಬಹಳ ದಾರುಣವಾದ ಆದರೆ ಈ ನೆಲದಿಂದಲೇ ಅದು ಮಲೆನಾಡಿನಲ್ಲಂತೂ ಬಂದ ಒಂದು ಅನನ್ಯ ಪ್ರತಿಭೆ ಲಂಕೇಶರು ಕೌರವನ್ನ ಇಷ್ಟಪಡ್ತಾಯಿದ್ರು ಇದ್ರ ಬಗ್ಗೆ ತಾವೇನು ಹೇಳ್ತೀರ ಕೌರವ ಅಭಿಮಾನಧನ ಛಲದಂಕಮಲ್ಲ ಹಾಗಾಗಿ ಕೌರವನಿಗೆ ಲಂಕೇಶ್ ಅವ್ರದ್ದು ವಿಶೇಷವಾದ ವ್ಯಕ್ತಿತ್ವ ಏನು ಅಂದರೆ ಅವರು ಯಾರೋ ಒಪ್ಪದೇವರನ್ನು ಒಪ್ತಾಯಿದ್ರು ಆಮೇಲೆ ಎಲ್ಲರೂ ಒಪ್ಪೋದನ್ನು ಅವ್ರು ಒಪ್ತಾ ಇರಲಿಲ್ಲ ಲಂಕೇಶ್ ಒಬ್ಬರು ವಿಶೇಷವಾದ ಬುದ್ಧಿಜೀವಿ ಅದರ ಬಗ್ಗೆ ನಾನು ಅವ್ರ ಬಗ್ಗೆ ನನ್ನ ಅತ್ಯಂತ ಆತ್ಮೀಯ ಬಂಧುಗಳಲ್ಲಿ ಒಬ್ಬರು ಅವರು ಲಂಕೇಶ್ ಲಂಕೇಶು ಅನಂತಮೂರ್ತಿ ಆಮೇಲೆ ಕಮಲಾ ಹಂಪನ ಕೇಳಿದ್ರ ಕಮಲಾ ಹಂಪನ ಮನೆ ಇತ್ತೀಚೆಗೆ ಹೋದರಷ್ಟನ ಏನೋ ಒಂದು ಪತ್ರಿಕೆಯಲ್ಲಿ ಓದಿ ಪ್ರಜಾವಾಣಿ ಒಂದು ವಿಶೇಷವಾದ ವಿಷಯ ಹೇಳಿದ್ದಾರೆ ನನಗೆ ಓದಿ ಮೂರು ಮೂರು ಸರಿ ಓದಿ ನಿಜ ಅನ್ನಿಸ್ಬಿಡ್ತು ಏನು ಗೊತ್ತಾ ದೇಶದಲ್ಲಿ ನಮ್ಮ ಇಂಡಿಯಾ ಇದು ಭಾರತದಲ್ಲಿ ಮತ್ತು ಕನ್ನಡದಲ್ಲಿ ಹೆಣ್ಣು ಗಂಡುಗಳ ಸಮಾನತೆಯನ್ನು ಸಾರದವನು ಮೊಟ್ಟ ಮೊದಲನೇ ವ್ಯಕ್ತಿ ಪಂಪ ಅಂತ ಕಮಲ ಹಂಪನ ಹೇಳಿದ್ರು ಹೇಗೆ ಅಂದರೆ ಅವನು ವಿಕ್ರಮಾರ್ಜುನ ವಿಜಯದಲ್ಲಿ ಮಹಾ ಭಾರತದಲ್ಲಿ ಹೇಳ್ತಾನೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಅದನ್ನು ಕೋಟ್ ಮಾಡಿ ಮನುಷ್ಯ ಅಂದರೆ ಹೆಣ್ಣು ಆಗುತ್ತೆ ಗಂಡು ಆಗುತ್ತೆ ಅದನ್ನು ತಾನೊಂದೇ ವಲಂ ಅಂತ ಅವತ್ತು ಕ ಪಂಪ ಹೇಳಿದ್ರು ಹತ್ತನೇ ಶತಮಾನದಲ್ಲಿ ಸಮಾನತೆ ಸ್ತ್ರೀ ಪುರುಷರ ಸಮಾನತೆಯನ್ನು ಸಾರದ ಮೊಟ್ಟ ಮೊದಲನೇ ವ್ಯಕ್ತಿ ಪಂಪ ಅದನ್ನು ಕಮಲ ಹಂಪನ ಹೇಳಿದ್ದು ಅದನ್ನು ಓದಿದ್ಮೇಲೆ ನನಗೆ ಐ ವಾಸ್ ಅಷ್ಟಾನಿಷ್ಡ್ ರಿಯಲಿ ಗುಡ್ ಬಹಳ ಈ ಥರ ಕರ್ಣ ಪಂಪ ಪಂಪ ನನಗೆ ಕರ್ಣ ಇಂಪ್ರೆಸ್ ಮಾಡಿದ್ದು ಪಂಪ್ನಿಂದ ಇದು ಕುಮಾರ್ ವಾಲ್ಮೀಕಿದು ಓದಿದ ಮೇಲೆ ರಾಮಾಯಣ ಓದ್ಮೇಲೆ ನನಗೆ ರಾಮನೇ ನನಗೆ ಬಹಳ ಮೇರು ವ್ಯಕ್ತಿ ಅಂತ ಹೇಳಿ ನನಗೆ ಗಮನಿಸ್ತದೆ